ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಚಟ್ಪಟ ಅಂತ ಮಾತಾಡೋ ಹುಡುಗಿ ಇವತ್ತು ಎಲ್ಲಿ ನಿಂತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ನನ್ನ ಫೇವ್ರೇಟ್ ಜಾಗ, ಎ ಟಿ ಎಮ್ ಇ ಕಾಲೇಜ್. 3 ವರ್ಷದ ಹಿಂದೆ ಇದೇ ಕಾಲೇಜ್ನಲ್ಲಿ ಓದ್ತಾ ಇದ್ದಿದ್ದ ನಾನು ಇವತ್ತಿಲ್ಲಿಗೆ ವಾಪಸ್ ಬಂದಿದ್ದೀನಿ. 11 ವರ್ಷದ ಹಿಂದೆ ಶುರುವಾಗಿದ್ದ ಕಾಲೇಜು ಸಾಕಷ್ಟು ಬದಲಾವಣೆಗಳನ್ನ ನೋಡಿದೆ. ಇವತ್ತಿದು ಹೇಗೆ ಕಾಣಿಸ್ತಾ ಇದೆ ಅಂತ ನೋಡೋಣ, ಮತ್ತು ನಮ್ಮೆಲ್ಲ ಪ್ರೀತಿಯ ಅಲುಮ್ನಿಸ್ನ ಕೂಡ ಮಾತಾಡ್ಸೋಣ. ವೆಲ್ಕಮ್ ಟು ಅಲುಮ್ನೀಸ್ ವಾಯ್ಸ್. ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಇನ್ಫ್ರಾಸ್ಟ್ರಕ್ಚರ್ ಇರೋಂಥ ಈ ಕಾಲೇಜನ್ನು ಸ್ವತಃ ಸಿವಿಲ್ ಇಂಜಿನಿಯರ್ ಒಬ್ಬರೇನೆ ಶುರು ಮಾಡಿರೋದು, ಶ್ರೀಯುತ ಎಲ್ ಅರುಣ್ ಕುಮಾರ್ ಅವರು. ಲೈಕ್ ಮೈಂಡೆಡ್ ಆಗಿರೋಂಥ ಅವರ ಫ್ರೆಂಡ್ಸ್ ಶಿವಶಂಕರ್ ಹಾಗೂ ವೀರೇಶ್ ಅವರ ಜೊತೆಗೂಡಿ ಈ ಕಾಲೇಜನ್ನು ಶುರು ಮಾಡ್ತಾರೆ. 10/10/2010 ಶುರುವಾದಂಥ ಈ ಕಾಲೇಜು ಈ 11 ವರ್ಷಗಳಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡ್ತಾ ಬಹಳ ಎತ್ತರವಾದ ಸ್ಥಾನಕ್ಕೆ ಇವತ್ತು ಹೋಗಿ ತಲುಪಿದೆ. ಈ ಕಾಲೇಜಲ್ಲಿ ಯಾಕೆ ಯಾರಾದರೂ ಬಂದು ಸೇರಬೇಕು ಅನ್ನೋಂಥ ವಿಷಯವನ್ನು ಈಗ ನಾನು ನಿಮಗೆ ಹೇಳ್ತೀನಿ. ಸಿ ಇ ಟಿಯನ್ನು ಬರೆದು ಮುಂದೆ ಯಾವ ಕಾಲೇಜಿಗೆ ಸೇರ್ಕೋಬೇಕು, ಯಾವ ಕೋರ್ಸ್ ತೊಗೊಳ್ಬೇಕು ಅಂತ ಕನ್ಫ್ಯೂಷನಲ್ಲಿರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಉತ್ತರ ಎ ಟಿ ಎಮ್ ಇ ಕಾಲೇಜ್. ಇದೇ ಕಾಲೇಜಿನ ವಿದ್ಯಾರ್ಥಿನಿ ಆಗಿರುವಂಥ ನಾನು ಬಹಳ ಪ್ರೌಡಾಗಿ ಹೇಳ್ತಾ ಇದ್ದೀನಿ, ಒನ್ ಆಫ್ ದ ಬೆಸ್ಟ್ ಕಾಲೇಜಸ್ ಇನ್ ಮೈಸೂರು ಇಸ್ ನನ್ ಅದರ್ ದ್ಯಾನ್ ಎ ಟಿ ಎಮ್ ಇ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಈಗ ಇದೇ ಕಾಲೇಜ್ನಲ್ಲಿ ಓದಿದಂತಹ ಒಬ್ಬ ವಿದ್ಯಾರ್ಥಿಯನ್ನು ಮಾತಾಡ್ಸೋಣ. ಸೊ ನಮ್ಮೊಂದಿಗಿದ್ದಾರೆ ಪುನೀತ್ ರಾವ್, ವೆಲ್ಕಮ್. ಹಾಯ್ ಸ್ವಾತಿ, ಹೇಗಿದ್ದೀರಾ? ಐ ಆಮ್ ಫೈನ್, ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ಸೂಪರ್. ಸೊ ಪುನೀತ್, ನೀವು ಇದೇ ಕಾಲೇಜ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ತೀರಾ. ಸೊ ಅದಾದ ನಂತರದ ನಿಮ್ಮ ಎಕ್ಸ್ಪೀರಿಯನ್ಸ್, ಈ ಕಾಲೇಜು ನಿಮ್ಮನ್ನು ಹೇಗೆ ಬದಲಾಯಿಸ್ತು ಅನ್ನೋದ್ರ ಬಗ್ಗೆ ಮಾತಾಡ್ಬೋದಾ? ಖಂಡಿತ. ಆ್ಯಕ್ಚುಲಿ ನಾನು ಕೂರ್ಗಿಂದ ಬಂದಿರೋದು, ಅಲ್ಲಿ ಸ್ವಲ್ಪ ರೀಚ್ ಜಾಸ್ತಿ ಇಲ್ಲ, ಆಪರ್ಚುನಿಟೀಸ್ ಅಂದರೆ ಸ್ವಲ್ಪ ಲೋ ಲೆವೆಲ್ ಇರ್ತದೆ. ಪಿ ಯು ಮುಗಿಸ್ಕೊಂಡು ಇಂಜಿನಿಯರಿಂಗ್ ಬಂದೆ, ಸಿ ಇ ಟಿ ಬರ್ತು ನೋಡಿದೆ ಕಾಲೇಜು, ಕಾಲೇಜ್ ದೊಡ್ಡದಿದೆಯಲ್ಲ, ಏನು ಮಾಡೋದು ಮುಂದೆ, ಏನಂಗೆ ಇರ್ತದೆ ತುಂಬ ಯೋಚನೆ ಮಾಡಿದೆ. ಅದಾದಮೇಲೆ ಹೋಗ್ತಾ 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 ಲೆಕ್ಚರರ್ಸ್ ಕ್ಲೋಸ್ ಆದರು, ಅದಾದಮೇಲೆ ಮಾತುಕತೆ ಜಾಸ್ತಿ ಆಯಿತು ಅವ್ರ ಜೊತೆ, ಗೊತ್ತಾಯಿತು ರಿಯಾಲಿಟಿ ಹೆಂಗಿರ್ತದೆ, ಒಂದು ಫಂಕ್ಷನ್ಸ್ ಹೆಂಗಿರ್ತದೆ, ಒಂದು ಸ್ಪೋರ್ಟ್ಸ್ ಹೆಂಗಿರ್ತದೆ, ಓದೋದು ಹೆಂಗಿರ್ತದೆ, ಲೈಬ್ರರಿ ದೊಡ್ಡದಾಗಿರೋದು ಹೆಂಗಿರ್ತದೆ, ಲೈಬ್ರರಿ ಎಷ್ಟು ಬುಕ್ಸ್ ಇರ್ತದೆ, ಅದ್ರ ಬಗ್ಗೆ ಎಲ್ಲ ತುಂಬ ತುಂಬ ಒಂದು ಎಕ್ಸ್ಪೀರಿಯೆನ್ಸ್ ಸಿಕ್ತು. ಅದಾದಮೇಲೆ ಯಾವ ಸಿಚುವೇಷನ್, ಯಾವ ಟೈಮಲ್ಲೂ, ಈಗ ನಮ್ಮ ಲೆಕ್ಚರ್ಸೇ ಆಗಲಿ, ಪಿಯೋನ್ಸೇ ಆಗಲಿ, ಅಟೆಂಡರ್ಸೇ ಆಗಲಿ, ಯಾರೇ ಇರಲಿ, ಅಣ್ಣ ಸರ್ ಈ ಥರ ಹೆಲ್ಪ್ ಬೇಕು ಅಂದಾಗ ಖಂಡಿತವಾಗ್ಲೂ ಫಸ್ಟ್ ಆ ಹೆಲ್ಪ್ ನಾವಿರೋ ಮಾಡೋಕ್ಕೆ ಮುಂದೆ ಬರ್ತಾರೆ. ಅದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂದರೆ, ನನ್ನ ಲೆಕ್ಚರ್ಸ್ ಇಲ್ಲಿ ಯಾರಿದ್ದಾರೆ, ನಾ ಹೆಚ್ ಓ ಡಿ ಆಗಿರಲಿ, ನಮ್ಮ ಸಬ್ಜೆಕ್ಟ್ ಲೆಕ್ಚರ್ಸೇ ಆಗಿರಲಿ, ಎಲ್ಲರೂ ತುಂಬ ತುಂಬ ಹೆಲ್ಪ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಇರೋ ಲ್ಯಾಬೊರೇಟರಿ ಫೆಸಿಲಿಟಿ, ಸಿ ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಅಂದಾಗ ಲ್ಯಾಬಲ್ಲಿ ಏನು ವರ್ಕ್ ಮಾಡ್ತೀವೋ ಅದ್ರ ಮೇಲೆ ನಾವು ಎಕ್ಸ್ಪೀರಿಯೆನ್ಸ್ ತೊಗೋಬೇಕಾದ್ರೆ, ಯಾಕೆಂದರೆ ಮೆಕ್ಯಾನಿಕಲ್ ಅಲ್ವಾ, ಆಬ್ವಿಯಸ್ಲಿ ವರ್ಕ್ ಪ್ರಾಡಕ್ಟ್ಸ್ ಮೇಲೆ ಮೆಟೀರಿಯಲ್ಸ್ ಮೇಲೆ ವರ್ಕ್ ಮಾಡಬೇಕು. ಸೊ ಆ ಎಕ್ಸ್ಪೀರಿಯೆನ್ಸ್ನ ಏನು ಇವ್ರು ಕೊಟ್ಟಿದ್ದಾರೋ, ಆ ಎಕ್ಸ್ಪೀರಿಯೆನ್ಸ್ ಲ್ಯಾಬೊರೇಟರಿಯನ್ನು ಸೆಟ್ ಮಾಡಿದಾರೋ, A1 ಕ್ಲಾಸ್, ಅದರಿಂದನೇ ತುಂಬ ತುಂಬ ವಿಷಯಗಳು ತಿಳಿದು ಬಂತು. ಓಕೆ, ಇದರಿಂದ ಹಿಂಗೆ ಹೀಗೆ. ನಾರ್ಮಲಿ ಬೇರೆ ಕಾಲೇಜಲ್ಲಿ ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡಿದಾಗ ಈ ಬಗ್ಗೆ ಇದ್ರ ಬಗ್ಗೆ ನನಗೆ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಹೇಳ್ತಿದ್ರು. ಬಟ್ ನನಗೆ ಐ ಹ್ಯಾವ್ ಗಾಟ್ ಅನ್ ಆ್ಯಂಪಲ್ ಅಮೌಂಟ್ ಆಫ್ ಎಕ್ಸ್ಪೀರಿಯೆನ್ಸ್ ಆನ್ ಲೈಕ್ ಪ್ರಾಕ್ಟಿಕಲ್ಸ್ ಆಗಲಿ. ಸೊ ಮೈನ್ ಸ್ಟಫ್ ಅದೇ ಇರೋದು. ಹಾಂ, ಅದಾದಮೇಲೆ ಲೈಫ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಒಂದು ಸರಿ ಇಲ್ಲಿ ಪ್ಲೇಸ್ಮೆಂಟು ಬಂದಿತ್ತು, ಸೊ ನನ್ನ ಪ್ಲೇಸು ಆಗಿದೆ. ಅದಾದಮೇಲೆ ಯಾ ಆಬ್ವಿಯಸ್ಲಿ ಈಗ ನಥಿಂಗ್ ಇಸ್ ಪರ್ಮನೆಂಟ್, ಎವ್ರಿಥಿಂಗ್ ಚೇಂಜ್ ಅಕಾರ್ಡಿಂಗ್ ಟು ದ ಟೈಮ್, ಆ್ಯಂಡ್ ದಟ್ ಹ್ಯಾಪನ್ ವಿತ್ ಮೀ ಆಸ್ ವೆಲ್, ಅ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್, ಬಟ್ ಐ ಹ್ಯಾವ್ ಅ ಬೆಟರ್ ಲೈಫ್ ನೌ. ಸೊ ದಟ್ ಈಸ್ ವಾಟ್ ಐ ವಾಂಟ್ ಟು ಎಕ್ಸ್ಪೀರಿಯೆನ್ಸ್, ಆ್ಯಂಡ್ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಕಾಲೇಜಸ್ ಇನ್ ಮೈಸೂರ್ ಇಸ್ ಎ ಟಿ ಎಮ್ ಇ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಲೈಕ್ ಇಂಟರ್ವ್ಯೂಯಿಂಗ್ ಮೀ, ಆ್ಯಂಡ್ ಅಲಾಂಗ್ ವಿತ್ ದಟ್ ಐ ಥ್ಯಾಂಕ್ ಆಲ್ ದ ಲೆಕ್ಚರ್ಸ್ ಇನ್ ದಿಸ್ ಕಾಲೇಜ್ ಆಸ್ ವೆಲ್ ಆಸ್ ಪ್ರಿನ್ಸಿಪಲ್, ಎಚ್ ಓ ಡೀಸ್ ಆ್ಯಂಡ್ ಆಲ್ ದ ಪೀಪಲ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಟು ಯು ಟು. ಥ್ಯಾಂಕ್ ಯು ಸೊ ಮಚ್. ರೈಟ್, ಥ್ಯಾಂಕ್ ಯು ಪುನೀತ್. ಸೊ ಇದೇ ಕಾಲೇಜ್ನಲ್ಲಿ ಓದ್ದಂಥ ಒಬ್ಬ ವಿದ್ಯಾರ್ಥಿ ಬಾಯಿಂದಾನೇ ನೀವು ಇಲ್ಲಿನ ಎಚ್ ಓ ಡಿಯಿಂದ ಹಿಡಿದು ಒಬ್ಬ ಅಸಿಸ್ಟೆಂಟ್ ಲ್ಯಾಬ್ ಅಸಿಸ್ಟೆಂಟ್ ತನಕನೂ ಹೇಗೆ ಪ್ರತಿಯೊಬ್ಬರೂ ಸಪೋರ್ಟಿವ್ ಆಗಿದ್ದಾರೆ, ಮತ್ತು ಒಬ್ಬ ವಿದ್ಯಾರ್ಥಿಯ ಲೈಫಲ್ಲಿ ಅವರು ಏನೆಲ್ಲ ಪಾತ್ರಗಳನ್ನು ಅವರೂ ಕೂಡ ನಿರ್ವಹಿಸ್ತಾರೆ ಅನ್ನೋದ್ರ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಾ. ಈಗ ಕಾಲೇಜಿನ ಪ್ರತಿಯೊಂದು ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಮತ್ತು ಸಾಕಷ್ಟು ವಿದ್ಯಾರ್ಥಿಗಳನ್ನು ಮಾತಾಡ್ಸೋದು ಬಾಕಿ ಇದೆ. ಸೊ ಬನ್ನಿ, ಮುಂದೆ ಈ ಕಾಲೇಜಲ್ಲಿ ಇರೋವಂಥ ಲೈಬ್ರರಿಗೆ ಹೋಗೋಣ. ಈಗ ನಾವು ಎ ಟಿ ಎಮ್ ಇ ಕಾಲೇಜ್ನಲ್ಲಿ ನನ್ನ ಫೇವ್ರೇಟ್ ಸ್ಪಾಟ್ ಅಂದರೆ ಲೈಬ್ರರಿಯಲ್ಲಿದ್ದೀವಿ. ಲೈಬ್ರರಿ ಯಾಕೆ ನಂಗೆ ತುಂಬ ಇಷ್ಟ ಅಂತೀರಾ? 17,000+ ಬುಕ್ಸ್, 48+ ಇಂಟರ್ನ್ಯಾಷನಲ್ ಜರ್ನಲ್ಸ್, 24 ಮ್ಯಾಗ್ಝೀನ್ಸ್, ಇದ್ರ ಜೊತೆಗೆ 7,000+ ಇ ಜರ್ನಲ್ಸ್, 10,000+ ಇ ಬುಕ್ಸ್,
5 ಪ್ಲಸ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಂದರೆ IEEE ಪೇಪರ್ಸ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಆಕ್ಸೆಸ್ ಸಿಗುತ್ತೆ. ಇದರ ಜೊತೆಗೆ ಕೋಹಾ ಸಾಫ್ಟ್ವೇರ್ ಅನ್ನು ಕೂಡ ಇವರು ಯೂಸ್ ಮಾಡಿ ಬುಕ್ಸ್ ಯಾವ್ದು ಅವೈಲೇಬಲ್ ಇದೆ ಯಾವ್ದು ಅವೈಲೇಬಲ್ ಇಲ್ಲ ಅನ್ನೋದನ್ನು ಕೂಡ ಈಸಿಯಾಗಿ ಆಕ್ಸೆಸ್ ಮಾಡೋ ಹಾಗೆ ಮಾಡಿದ್ದಾರೆ. ಇದರ ಜೊತೆಗೆ ಡಿ ಸ್ಪೇಸ್ ಮತ್ತು ಪ್ರತಿಯೊಬ್ಬ ಸ್ಟೂಡೆಂಟಿನ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ಸಿಗುತ್ತೆ. ಸೊ ನಮ್ಮ ಜೂನಿಯರ್ಸ್ ನಮ್ಮ ಎಲ್ಲ ಸಿನಾಪ್ಸಿಸ್ ಇಂದ ಹಿಡಿದು ಇಡೀ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಓದ್ಬೋದು. ಸೊ ಈಗ ಈ ಲೈಬ್ರರಿಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಸೊ ನಾನೀಗ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ನ ಲೈಬ್ರರಿ ಸೆಕ್ಷನ್ ಅಲ್ಲಿ ಇದ್ದೀನಿ. ಸೊ ಈಗ ಒಂದು ಒಳ್ಳೆ ವಿಷಯ ನಡೀತಾ ಇದೆ ಇಲ್ಲಿ. 2021 ಬ್ಯಾಚ್ ಅಲ್ಲಿ ಪಾಸ್ಡ್ ಔಟ್ ಆಗಿರುವಂತ ಸ್ಟೂಡೆಂಟ್ ವಾಪಸ್ ಲೈಬ್ರರಿಗೆ ಬಂದಿದ್ದಾರೆ, ಯಾಕೆ ಅಂತ ಕೇಳೋಣ. ಹಾಯ್, ನಿಮ್ಮ ಹೆಸರು? ವರ್ಷಿತಾ ಅಂತ. ಸೊ ವರ್ಷಿತಾ, 2021 ಅಲ್ಲಿ ಗ್ರಾಜುಯೇಟ್ ಆಗಿದ್ದೀರಾ, ಆದರೂ ವಾಪಸ್ ಕಾಲೇಜಿಗೆ ಬಂದು ವಾಪಸ್ ಲೈಬ್ರರಿಯಲ್ಲಿ ನಿಂತಿದ್ದೀರಾ. ಸೊ ಲೈಬ್ರರಿಗೂ ನಿಮಗೂ ಅಷ್ಟೊಂದು ಅಟ್ಯಾಚ್ಮೆಂಟ್ ಇದೆಯಾ ಅಂತ? ಹೌದು, ATME ಕಾಲೇಜ್ ಲೈಬ್ರರಿ ಬಿಟ್ಟೋಗಕ್ಕೆ ಮನ್ಸಾಗ್ತಿಲ್ಲ. ಗ್ರಾಜುಯೇಷನ್ ಆಗಿದ್ರೂ ಇನ್ನೂ ಬರ್ಬೇಕು ಅನಿಸ್ತಿದೆ, ಬಿಕಾಸ್ ಆ ಥರ ಅವೈಲಬಿಲಿಟಿ ಕೊಟ್ಟಿದ್ದಾರೆ ನಮ್ಮ ಕಾಲೇಜಲ್ಲಿ. ಇವಾಗ ಅಂತಲೂ ಅಲ್ಲ, ನಾವು ಫಸ್ಟ್ ಇಯರಿಂದನೂ ಲೈಬ್ರರಿ ಆಕ್ಸೆಸ್ ಬೇಕೇ ಬೇಕು, ಇಂಜಿನಿಯರಿಂಗ್ ಕಾಲೇಜ್ ಅಂದಮೇಲೆ VTU ಇದ್ಮೇಲೆ ಎಲ್ಲ ರೆಫರ್ ಮಾಡೋಕ್ಕೆ. ಮತ್ತು ನಮಗಿಲ್ಲಿ ಅವೈಲಬಿಲಿಟಿನೂ ಹಾಗೆ ಇರ್ತಿತ್ತು, ಇಷ್ಟೆಲ್ಲ ಸ್ಟೂಡೆಂಟ್ಸ್ ಇರುವಾಗ ಯಾರಿಗೂ ಲ್ಯಾಕ್ ಆಗ್ತಾನೆ ಇರಲಿಲ್ಲ, ಎಲ್ಲ ಅಷ್ಟೇ ಸಫಿಷಿಯೆಂಟ್ ಬುಕ್ಸ್ ಇರ್ತಿತ್ತು. ಸೊ ಇನ್ನೂ ನಂಗೆ ಬಿಟ್ಟೋಗೋಕೆ ಮನಸ್ಸಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ಎಲ್ಲ ಆರ್ಗನೈಸ್ಡ್ ಆಗಿದೆ, ಎಲ್ಲೂ ಹುಡ್ಕಕ್ಕೆ ಪ್ರಾಬ್ಲಮೇ ಆಗಲ್ಲ. ನೀವೇ ನೋಡ್ಬೋದು, ಎಲ್ಲ ಕಡೆಯೂ ಎಲ್ಲ ನೀಟಾಗಿ ಒಂದೇ ಕಡೆ ಇದೆ, ನಮಗೆ ಹುಡ್ಕಕ್ಕೂ ಪ್ರಾಬ್ಲಮ್ ಆಗಲ್ಲ. ಇನ್ ಕೇಸ್ ನಮ್ಮ ಹತ್ರ ಏನಾದರೂ ಬುಕ್ಸ್ ಆ ಥರ ಹುಡ್ಕಕ್ಕೆ ಕಷ್ಟ ಆಗ್ತಿದೆ ಅಂದರೆ ಆಲ್ರೆಡಿ ಕೋಹಾ ಸಾಫ್ಟ್ವೇರ್ ಅಂತಲೂ ಇದೆ, ನಾವು ಅಲ್ಲೇ ನೋಡಿಕೊಂಡು ಬರ್ಬೋದು. ಸೊ ತುಂಬ ಈಸಿಯಾಗಿ ಆಕ್ಸೆಸ್ ಕೊಟ್ಟಿದ್ದಾರೆ ಲೈಬ್ರರಿಗೆ. ಸೊ ದಟ್ಸ್ ದ ಬೆಸ್ಟ್ ಥಿಂಗ್ ಅಬೌಟ್ ATME. ಸೊ ನಂಗೆ ಇನ್ನೂ ಬಿಟ್ಟು ಹೋಗಿ ಅದಕ್ಕೆ ಮನಸ್ಸಾಗ್ತಿಲ್ಲ. ದಟ್ಸ್ ನೈಸ್, ಥ್ಯಾಂಕ್ ಯು ವರ್ಷಿತಾ ಲೈಬ್ರರಿ ಬಗ್ಗೆ ಹೇಳಿದ್ದಕ್ಕೆ. ಜೊತೆಗೆ ನಾನು ಇನ್ನೊಂದು ವಿಷಯನ ಆ್ಯಡ್ ಮಾಡಲೇಬೇಕು, ಲೈಬ್ರರಿ ಸ್ಟಾಫ್ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಯಾವುದಾದ್ರೂ ಬುಕ್ ಸಿಕ್ಕಿಲ್ಲ ಅಥವಾ ಹುಡುಕ್ಬೇಕು ಅಥವಾ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಯಾವ ಬುಕ್ ಓದಬೇಕು ಅಂತ ಕೇಳಿದ್ರು ಕೂಡ ಸಜೆಸ್ಟ್ ಮಾಡೋಷ್ಟು ಇನ್ಫಾರ್ಮೇಷನ್ ಅವ್ರ ಹತ್ರ ಇರುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ಸ್ಟಾಫ್ ನಮ್ಮ ಲೈಬ್ರರಿಯಲ್ಲಿ ಇದ್ದಾರೆ ATME. ಸೊ ಐ ರಿಯಲಿ ಲವ್ ದಿಸ್ ಪ್ಲೇಸ್. ವರ್ಷಿತಾ ಕೂಡ ಅದಕ್ಕೆ ಹೊರತಲ್ಲ, ಆ್ಯಂಡ್ ಇಲ್ಲಿರೋ ಯಾವ ಸ್ಟೂಡೆಂಟ್ ಕೂಡ ಅದಕ್ಕೆ ಹೊರತಲ್ಲ. 4 ವರ್ಷದಲ್ಲಿ ಇಲ್ಲಿರೋ ಪ್ರತಿಯೊಂದು ಬುಕ್ಕನ್ನು ಕೂಡ ಓದಲೇಬೇಕು ಅನ್ನೋಷ್ಟು ಕ್ಯೂರಿಯಾಸಿಟಿಯನ್ನು ಈ ಲೈಬ್ರರಿ ಉಳಿಸ್ಕೊಂಡಿದೆ. ನಾನು ಆಗಲೇ ಹೇಳಿದ ಹಾಗೆ ಈ ಕಾಲೇಜಲ್ಲಿ ಸಾಕಷ್ಟು ವಿಷಯಗಳಿದೆ ತಿಳ್ಕೊಳ್ಳೋದಕ್ಕೆ. ಬೇರೆ ಬೇರೆ ಬ್ರಾಂಚಸ್, ಬೇರೆ ಬೇರೆ ಬ್ಯಾಚಸ್ಸಲ್ಲಿ ಓದಿರುವಂಥ ಸ್ಟೂಡೆಂಟ್ಸ್ ಕೂಡ ಅವರ ಎಕ್ಸ್ಪೀರಿಯೆನ್ಸನ್ನ ಈಗ ನಮ್ಮ ಜೊತೆಗೆ ಶೇರ್ ಮಾಡೋರಿದ್ದಾರೆ. ಬನ್ನಿ, ಮೊದಲು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ನಿಮ್ಮ ಹೆಸರು? ಫೈಜಾ ಫಿರ್ದೋಸ್. ಸೌಂದರ್ಯ. ಸೊ ನೀವು ಯಾವ ಬ್ರಾಂಚಲ್ಲಿ ಓದಿದ್ದು ಮತ್ತು ಯಾವ ಬ್ಯಾಚ್ ಗ್ರ್ಯಾಜುಯೇಟ್ ನೀವು? ನಂದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು. ನಾನು 2021 ಪಾಸ್ಡ್ ಔಟ್. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, 2020 ಪಾಸ್ಡ್ ಔಟ್. ಓಕೆ, ದಟ್ಸ್ ಗ್ರೇಟ್. ಸೊ ಈಗ ನಾನು CS ಬ್ರಾಂಚ್ ಬಗ್ಗೆ ಕೇಳಬೇಕು. ನಾರ್ಮಲಿ ತುಂಬ ಕಷ್ಟ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ನೀವು ಓದುವಾಗ ಹೇಗಿತ್ತು, ಫ್ಯಾಕಲ್ಟಿ ಸಪೋರ್ಟ್ ಹೇಗಿತ್ತು ನಿಮಗೆ ಅಂತ ತಿಳ್ಕೊಬೋದಾ? ಯೂಶ್ವಲಿ CS ಅಷ್ಟು ಟಫ್ ಏನೂ ಇರಲ್ಲ, ಸ್ವಲ್ಪ ಲೆಂತಿ ಇರ್ತದೆ ಅಷ್ಟೇ, ಜಾಸ್ತಿ ಥಿಯರೀಸ್ ಇರ್ತದೆ. ಆದರೆ ನಮಗೆ ನಮ್ಮ ಟೀಚರ್ಸ್ ತುಂಬ ಹೆಲ್ಪ್ ಮಾಡಿದ್ರು, ತುಂಬ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಎಲ್ಲ ಇದ್ದರು. ಮತ್ತು ನಮ್ಗೆ ತುಂಬ ಚೆನ್ನಾಗಿ ಕೌನ್ಸಿಲಿಂಗ್ ಅಂತ ಇನ್ನೊಂದು ಇರ್ತಿತ್ತು ನಮಗೆ ಈ ಥರ ಪ್ರೆಷರ್ ಎಲ್ಲ ಹ್ಯಾಂಡಲ್ ಮಾಡೋಕ್ಕೆ. ಈಗ ಅದು ಸ್ಟಡೀಸ್ ಬಿಟ್ಟರೆ ಬೇರೆ ನಮ್ಮ ಡಿಪ್ರೆಷನ್ನು ಏನೋ ಇದ್ದರೆ ಅದಕ್ಕೆಲ್ಲ ಕೌನ್ಸಿಲಿಂಗ್ ಅಂತ ನಮಗೆಲ್ಲ ಇರ್ತಿತ್ತು. ನಮಗೆಲ್ಲ ತುಂಬ ಹೆಲ್ಪ್ಫುಲ್ ಆಗಿದ್ರು ಫ್ಯಾಕಲ್ಟೀಸ್ ಎಲ್ಲ, ನಮ್ಗೆ ತುಂಬ ಇಷ್ಟ ಆಯಿತು. ಓಕೆ, ಅದ್ರ ಜೊತೆಗೆ ನಾನು ಕೇಳ್ಪಟ್ಟೆ CSI ಅನ್ನೋವಂಥ ಒಂದು ಬಾಡಿ ಜೊತೆ ಕೂಡ ನಿಮ್ಮನ್ನೆಲ್ಲ ಮೆಂಬರ್ಶಿಪ್ಸ್ ಕೊಡಿಸಿ ಸಾಕಷ್ಟು ಈವೆಂಟ್ಸ್ ಇರ್ತಿತ್ತು ಅಂತ. ಸೊ ಆ ಈವೆಂಟ್ಸ್ ಬಗ್ಗೆ ಹೇಳಿ. CSI ಅದು ಒಂದು ಪ್ರೊಫೆಷ್ನಲ್ ಬಾಡಿ, ಅದು ಕಂಪ್ಯೂಟರ್ ಸೊಸೈಟಿ ಆಫ್ ಇಂಡಿಯಾ ಅಂತ. ಅದಕ್ಕೆ ನಮಗೆಲ್ಲ ನಮ್ಮ ಡಿಪಾರ್ಟ್ಮೆಂಟಿಂದ ಎಲ್ಲರೂ ಮೆಂಬರ್ಸ್ ಮಾಡಿ ನಮಗೆಲ್ಲ ಲೈಕ್ ಒಂದು ಲೆವೆಲಾಗಿ ಒಂದು ತುಂಬ ಚೆನ್ನಾಗಿರ್ತಿತ್ತು ಅದು. ಅದರಿಂದ ನಮ್ಗೆ ಎಷ್ಟೊಂದು ಕ್ವಿಝಸ್ ಇರ್ತಿತ್ತು, ಟೆಕ್ನಿಕಲ್ ಕ್ವಿಝಸ್ ಇರ್ತಿತ್ತು. ಅದರಿಂದ ನಮ್ಗೆ ಟೆಕ್ನಿಕಲ್ ನಾಲೇಜ್, ಕೋಡಿಂಗ್ ನಾಲೇಜ್ ಎಲ್ಲ ತುಂಬ ಜಾಸ್ತಿ ನಾವು ಗೇನ್ ಮಾಡ್ತಿದ್ವಿ. ಲೈಕ್ ಅದು ಒಂಥರ ಕೋಡಿಂಗ್ ಜೊತೆ ನಾವು ಫನ್ನು ಇತ್ತು ನಮಗೆ, ಮತ್ತು ಎಕ್ಸ್ಪೀರಿಯನ್ಸ್ ಇರ್ತಿತ್ತು, ನಾವು ಕೋಡಿಂಗ್ ಎಲ್ಲ ಫೇಸ್ ಆಗ್ತಿತ್ತು, ತುಂಬ ಚೆನ್ನಾಗಿತ್ತು ಅದು. ಓಕೆ, ಥ್ಯಾಂಕ್ ಯು. ಸೊ CSE ಡಿಪಾರ್ಟ್ಮೆಂಟ್ ಬಗ್ಗೆ ತಿಳ್ಕೊಂಡ್ವಿ, EEE ಡಿಪಾರ್ಟ್ಮೆಂಟ್ ಬಗ್ಗೆ ಕೂಡ ಈಗ ಕೇಳೋಣ. ಸೊ ಅವರ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಈ ಕಾಲೇಜಲ್ಲಿ ಅಂತ. ಸೊ ಓವರ್ ಟು ಯು. ಯೂಶ್ವಲಿ ಎಲೆಕ್ಟ್ರಿಕಲ್ ಅಂದರೆ ಹಾರ್ಡ್ವೇರ್ ಅಂತೇಳಿ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ನಮ್ಮ ATME ಎಲೆಕ್ಟ್ರಿಕಲ್ಗೆ ಎಷ್ಟು ಸಪೋರ್ಟ್ ಇದೆ ಅಂದರೆ ನಮಗೆ ಲೈಕ್ ಫೀಲ್ ಆಗಲ್ಲ ಇದು ಕಷ್ಟ ಇದೆ, ಇದು ಪ್ರೋಗ್ರಾಮಿಂಗ್ ಇಲ್ಲದೆ ಬರೀ ಸರ್ಕ್ಯೂಟ್ಸ್ ಅಂತ ಇರುತ್ತೆ, ಆ ಥರ ಏನೂ ಅನಿಸೋದೇ ಇಲ್ಲ. ತುಂಬ ಸಪೋರ್ಟಿವ್ ಲೆಕ್ಚರರ್ಸ್ ಇದ್ದಾರೆ ಆ್ಯಂಡ್ ಕೌನ್ಸಿಲಿಂಗ್ಸ್ ಎವ್ರಿ ಲೈಕ್ ಫ್ರೀಕ್ವೆಂಟಾಗಿ ಕೌನ್ಸಿಲಿಂಗ್ಸ್ ನಡೀತಾನೆ ಇರುತ್ತೆ. ಸೊ ನಮಗೇನು ಇಶ್ಯೂಸ್ ಇದೆ, ನಮಗೆ ಡಿಫಿಕಲ್ಟೀಸ್ ಏನಿದೆ, ಇಟ್ ಕುಡ್ ಬಿ ಲೈಕ್ ಅಕಾಡೆಮಿಕ್ಸ್ ಬಗ್ಗೆ ಆದರೂ ಆಗಿರ್ಬೋದು, ಪರ್ಸ್ನಲ್ ಇಶ್ಯೂಸ್ ಏನಾದರೂ ಇದ್ದರೆ ಇರ್ಬೋದು, ಅದನ್ನು ಪ್ರತಿಯೊಂದು ಶೇರ್ ಮಾಡ್ಬೋದು. ಆ್ಯಂಡ್ ಲಾಟ್ಸ್ ಆಫ್ ಟ್ರೈನಿಂಗ್ಸ್ ಕೊಡ್ತಾರೆ ರಿಲೇಟೆಡ್ ಟು ಆ ಜಾಬ್. ಲೈಕ್ ನಾವೀಗ ಹಾರ್ಡ್ವೇರ್ ಆಗಿರೋದ್ರಿಂದ ಬರೀ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಬಗ್ಗೆನೇ ಕಲಿಬೇಕು ಅಂತ ಏನಿಲ್ಲ, ನಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕೂಡ ತುಂಬ ಹೇಳ್ಕೊಡ್ತಾರೆ. ಸೊ ಅದರಿಂದ ನಾವು IT ಫೀಲ್ಡ್ಗೂ ಎಂಟರ್ ಆಗ್ಬೋದು. ಆ್ಯಂಡ್ ಬರೀ ಅವ್ರು ನಮ್ಮ 4 ಇಯರ್ಸ್ ಜರ್ನಿಯಲ್ಲೇ ಎಲೆಕ್ಟ್ರಿಕಲ್ ಅವ್ರ ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಸಪೋರ್ಟ್ ಎಂಡ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್
ಫೋರ್ ಇಯರ್ಸ್ ಆದ್ಮೇಲೂ ಲೈಕ್ ನಮ್ದೊಂದು ಪ್ರೊಫೆಷನಲ್ ಜರ್ನಿ ಅಂತ ಸ್ಟಾರ್ಟ್ ಆಗೋ ತನಕನೂ ಅವ್ರ ಸಪೋರ್ಟ್ ಸೇಮ್ ಇರುತ್ತೆ. ದಟ್ಸ್ ಗ್ರೇಟ್. ಸೊ ಪ್ರೊಫೆಷನಲ್ ಜರ್ನಿ ಅಂತ ಹೇಳಿದ್ರಿ, ಸೊ ಅದ್ರ ಬಗ್ಗೆ ನಾನು ಮಾತಾಡಲೇಬೇಕು. ಪ್ಲೇಸ್ಮೆಂಟ್ ಟ್ರೈನಿಂಗ್ಸ್ ಫ್ಯಾಬ್ಯುಲಸ್ ಆಗಿದೆ, ಸೊ ಅದ್ರ ಬಗ್ಗೆ ನಿಮ್ಮ ಹತ್ರನೇ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಹೇಳಿ, ಪ್ಲೇಸ್ಮೆಂಟ್ ಟ್ರೈನಿಂಗ್ ಹೇಗಿರ್ತಿತ್ತು ಮತ್ತು ಪ್ಲೇಸ್ಮೆಂಟ್ ಸಪೋರ್ಟ್ ಹೇಗಿತ್ತು? ಲೈಕ್ ಫ್ರೀಕ್ವೆಂಟಾಗಿ ಬರೀ ಕೋರ್ ಅಂತಲೇ ಅಲ್ಲ, ಐ ಟಿ ಫೀಲ್ಡಿಂದನೂ ತುಂಬ ಕಂಪನೀಸ್ ಬರ್ತಾನೆ ಇರುತ್ತೆ. ಲೈಕ್ ನಮ್ಮ ಒಂದಕ್ಕೆ ಕಷ್ಟ ಆಗುತ್ತೆ ಅಂದರೆ ಲೈಕ್ ನಮಗೆ ಕೋರೇ ತುಂಬ ಕಷ್ಟ ಆಗ್ತಿದೆ, ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ ಐ ಟಿಸ್ ತುಂಬ ಅಂದರೆ ತುಂಬ ಬರುತ್ತೆ. ಸೊ ನಾವು ಅದಕ್ಕೂ ಜಂಪ್ ಆಗ್ಬೋದು, ಬಿಕಾಸ್ ಅದೇ ಥರ ಟ್ರೈನಿಂಗ್ ಕೂಡ ಕೊಡ್ತಾರೆ. ಲೈಕ್ ಸಿ ಪ್ಲಸ್ ಪ್ಲಸ್ ಆಗ್ಬೋದು, ಜಾವಾ ಆಗ್ಬೋದು, ಪೈಥನ್ ಆಗ್ಬೋದು. ಸೊ ಈ ಥರ ಪ್ರತಿಯೊಂದು ಲೈಕ್ ಲ್ಯಾಂಗ್ವೇಜಸ್ ಟ್ರೈನಿಂಗ್ ಕೊಡೋದ್ರಿಂದ ನಮಗೆ ಏನೂ ಕಷ್ಟ ಅಂತ ಏನೂ ಆಗಲ್ಲ. ಯಾವ ಫೀಲ್ಡ್ ಬರುತ್ತೆ ಆ ಫೀಲ್ಡ್ನ ನಾವು ಈಸಿಯಾಗಿ ಲೈಕ್ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಸೊ ಬೇರೆ ಬೇರೆ ಬ್ರಾಂಚಲ್ಲಿ ಓದಿದಂಥ ವಿದ್ಯಾರ್ಥಿಗಳ ಲರ್ನಿಂಗ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ವಿ. ಡೆಫಿನೆಟ್ಲಿ ಪ್ಲೇಸ್ಮೆಂಟ್ ಟ್ರೈನಿಂಗ್ ಇರ್ಬೋದು, ಪ್ಲೇಸ್ಮೆಂಟ್ ಸಪೋರ್ಟ್ ಇರ್ಬೋದು, ಪೋಸ್ಟ್ ಪ್ಲೇಸ್ಮೆಂಟ್ ಕೂಡ ಅವರು ಪ್ರತಿಯೊಬ್ಬರನ್ನು ನೆಟ್ವರ್ಕಲ್ಲಿ ಇಟ್ಕೊಂಡು ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋದಿರ್ಬೋದು. ತುಂಬಾ ಒಳ್ಳೆ ಡೇಟಾಬೇಸ್, ಅದ್ರ ಜೊತೆಗೆ ಸಖತ್ ಸಪೋರ್ಟನ್ನು ಕೊಡ್ತಾರೆ. ಇದೆಲ್ಲದನ್ನು ನಾವು ನೋಡಿದ್ದೀವಿ. ಈಗ ಲ್ಯಾಬ್ಸ್, ಆಡಿಟೋರಿಯಂ ಇದೆಲ್ಲದನ್ನು ನೋಡೋದಕ್ಕೆ ಬಾಕಿ ಇದೆ. ಬಟ್ ಬಿಫೋರ್ ದ್ಯಾಟ್ ಲೆಟ್ಸ್ ಟೇಕ್ ಅ ಬ್ರೇಕ್. ಎಟಿಎಂಇ ಕಾಲೇಜಲ್ಲಿ ಇರುವಂಥ ಸಾಕಷ್ಟು ಬೆಸ್ಟ್ ಫೀಚರ್ಸ್ ಜೊತೆಗೆ ಇರುವಂಥ ಬೆಸ್ಟೆಸ್ಟ್ ಅಂತ ಹೇಳ್ಬೋದು, ದಟ್ ಈಸ್ ದ ಲ್ಯಾಬ್ಸ್. ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಡೆಡಿಕೇಟೆಡ್ ಸಿಸ್ಟಮ್ಸನ್ನು ಕೊಡುವಂಥ ಈ ಕಾಲೇಜಿನ ಲ್ಯಾಬ್ನಲ್ಲಿ ನಾವಿದ್ದೀವಿ. ಸ್ಪೆಷಲಿ ದ ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಲ್ಯಾಬ್, ಇದು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಜಾಸ್ತಿ ಯೂಸ್ ಮಾಡುವಂಥ ಒಂದು ಲ್ಯಾಬ್ ಆಗಿದೆ. ಸೊ ಇದರ ಎಕ್ಸ್ಪೀರಿಯನ್ಸ್ನ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರೇ ಶೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಲೆಟ್ಸ್ ವೆಲ್ಕಮ್ ಹಿಮ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ವಾಟ್ಸ್ ಯುವರ್ ನೇಮ್? ಸೊ ವಿಚ್ ಬ್ಯಾಚ್ ಡಿಡ್ ಯು ಪಾಸ್? ಐ ಆಮ್ ಮೊಹಮ್ಮದ್ ಯೂಸುಫ್ ಖಾನ್ ಫ್ರಮ್ 2020 ಬ್ಯಾಚ್ ಫ್ರಮ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಓಕೆ, ದಟ್ಸ್ ಗ್ರೇಟ್. ಸೊ ಕೆನ್ ಐ ನೋ ಯುವರ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ದ ಅಕಾಡೆಮಿಕ್ ಎಕ್ಸ್ಪೀರಿಯನ್ಸ್ ಯು ಕ್ಯಾರಿಡ್ ಇನ್ ದ 4 years ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಲೈಫ್? Yeah, my experience was good. In the year 2016, I joined this college from CET. Initially, was quite depressed because there are a lot of subjects. Then I realized after a few days that that's why it's called as a professional course. And as I keep on going, but there are a lot of challenges, lot of semesters, but still, the teachers were very friendly. They used to do personal mentorship if you go down in some subjects, and they were like so friendly. They even if we get absent to the classes, they used to personally mentor us. And also the labs, whenever we are unable to solve those problems, then our instructor used to individually advise us or used to solve those kind of problems. So that's what the journey was good, and finally became a mechanical engineer in 2020. That's great. So can I know where you're currently working? How was your experience to get placed? You know, how did the college really help you get placed? Yeah, currently I'm working as an associate software engineer at IQVIA. It's in Bangalore. From past 9 months I'm working over there, and it's been a very good experience. The knowledge which I gained from my college, because of my college only, whatever I knowledge that I gave, like soft skills, communication skills, public speaking skills, because our college not only focuses only upon technical skills, along with that all the cultural activities which the college gives as an opportunity, that really helps us and driven to push our towards an extraordinary level. And that really helps us to even become a very good person in company, so that we can sustain in the market at a peak level. Thank you so much. ನೋಡಿದ್ರಲ್ಲ, ಎಟಿಎಂಇ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳು ಜಸ್ಟ್ ಬುಕ್ ವರ್ಮ್ಸ್ ಅಥವಾ ಸಮ್ ಟೆಕ್ನಿಕಲ್ ನರ್ಡ್ಸ್ ಆಗಲ್ಲ, ಆದರೆ ಅವರ ಓವರ್ಆಲ್ ಡೆವಲಪ್ಮೆಂಟ್ಗೆ ಈ ಕಾಲೇಜ್ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಮತ್ತು ಪ್ರತಿಯೊಬ್ಬ ಸ್ಟೂಡೆಂಟ್ನಲ್ಲಿರುವಂಥ ಹಿಡನ್ ಟ್ಯಾಲೆಂಟನ್ನು ಅವರು ಎಕ್ಸ್ಪ್ಲೋರ್ ಮಾಡಿ ಅವ್ರಿಗೊಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ಅಂತ. ಸೊ ಇನ್ನು ಸಾಕಷ್ಟು ತಿಳ್ಕೊಳ್ಳೋದಿದೆ ಈ ಕಾಲೇಜ್ ಬಗ್ಗೆ. ಬನ್ನಿ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸೆಕ್ಷನ್ ಆ್ಯಂಡ್ ಲರ್ನ್ ಮೋರ್ ಅಬೌಟ್ ಎಟಿಎಂಇ. ಎಟಿಎಂಇ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ತಾ ಬಂದೆ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದರೆ, ಇಡೀ ಮೈಸೂರಿನಲ್ಲೇ ಯಂಗೆಸ್ಟ್ ಕಾಲೇಜ್ ಟು ಗೆಟ್ ಅಕ್ರಿಡೇಟೆಡ್ ಬೈ NBA, ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡೇಷನ್ನಿಂದ ಕೇವಲ 8 ವರ್ಷಗಳೊಳಗಡೆ ನಮ್ಮ ಕಾಲೇಜ್ ಅಕ್ರಿಡೇಟ್ ಆಯಿತು.
ಇದರ ಜೊತೆಗೇನೆ ಇಡೀ ಕರ್ನಾಟಕದಲ್ಲೇ ಸೆಕೆಂಡ್ ಯಂಗೆಸ್ಟ್ ಕಾಲೇಜ್ ಕೂಡ. ಹಾಗೆ ಕ್ಯೂ ಎಸ್ ಐ ಗೇಜ್ ಅನ್ನೋ ಒಂದು ರೇಟಿಂಗ್ ಕಂಪನಿ, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ವ್ಯಾಲ್ಯೂ ಇರುವಂಥ ಒಂದು ಕಂಪನಿ ನೀಡಿರುವಂಥ ಇವ್ಯಾಲ್ಯೂಯೇಷನಲ್ಲಿ ಗೋಲ್ಡ್ ಸರ್ಟಿಫಿಕೇಷನ್ ಕೂಡ ಪಡೆದಿದೆ. ಇದರ ಇಂಪಾರ್ಟೆನ್ಸ್ ಏನು, ಇದರಿಂದ ಸ್ಟೂಡೆಂಟ್ಸಿಗೆ ಹೇಗೆ ಹೆಲ್ಪ್ ಆಯಿತು ಅಂತ ನಮ್ಮ ವಿದ್ಯಾರ್ಥಿಗಳ ಹತ್ರನೇ ಕೇಳೋಣ ಬನ್ನಿ. ಹಾಯ್, ನಿಮ್ಮ ಹೆಸರು ಮತ್ತು ನೀವು ಯಾವ ಬ್ಯಾಚ್ ಯಾವ ಬ್ರಾಂಚ್ ಅಂತ ತಿಳಿಸ್ಕೊಡಿ. ನಾನು ಸಿಂಚನ್ ಮುತ್ತಮ್ಮ ಅಂತ. ನಾನು ಸಿ ಎಸ್ ಬ್ರಾಂಚಿಂದ, 2021 ಪಾಸ್ಡ್ ಔಟ್. ಸೊ ನಮ್ಮ ಟೈಮಲ್ಲಿ ನಾವಿದ್ದಾಗ ಎನ್ ಬಿ ಎ ಅಗ್ರಿಡೇಷನ್ಸ್ ಆಯಿತು. ತುಂಬಾ ಕಾಂಟ್ರಿಬ್ಯೂಟ್, ಕಾಲೇಜವರು ತುಂಬ ಕಾಂಟ್ರಿಬ್ಯೂಟ್ ಮತ್ತು ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಲೈಕ್ ಫ್ಯಾಕಲ್ಟೀಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು. ಅದಕ್ಕೆ ಅದರಿಂದ ತುಂಬ ಬೆನಿಫಿಟ್ಸ್ ಇದೆ ಅಂತ ಸತ ಹೇಳಿದರು. ಲೈಕ್ ನಮಗೂ ಬೆನಿಫಿಟ್ ಆಗಿದೆ. ನಾವು ಪ್ಲೇಸ್ಮೆಂಟ್ ಅಟೆಂಡ್ ಮಾಡಬೇಕಾದ್ರೆ ತುಂಬಾ ಪ್ಲೇಸ್ಮೆಂಟ್ ಅವರು ಲೈಕ್ ಎನ್ ಬಿ ಎ ಅಗ್ರಿಡೇಟ್ ಆಗಿದೆ ಅಂದ್ಕೊಂಡು ನೋಡ್ಕೊಂಡು ಬರ್ತಿದ್ರು ನಮ್ಮ ಕಾಲೇಜ್ಗೆ. ಸೊ ಅದೊಂದು ಬೆನಿಫಿಟ್ ಆಯಿತು, ಆ್ಯಡ್ ಆನ್ ಆಯಿತು. ಸೊ ನನ್ನ ಟೈಮಲ್ಲಿ ತುಂಬ ಪ್ಲೇಸ್ಮೆಂಟ್ಸ್ ಬಂತು ಸಿನ್ಸ್ ಎನ್ ಬಿ ಎ ಅಗ್ರಿಗೇಟ್ ಆಗಿದೆ ಅಂದ್ಕೊಂಡು. ಆ್ಯಂಡ್ ಅನದರ್ ಥಿಂಗ್ ಇಸ್, ನಮಗೆ ಇವಾಗ ಮಾಸ್ಟರ್ಸ್ ಮಾಡೋಕ್ಕೆ ಹೋಗಬೇಕು ಅಂತ ಇದ್ದರೆ ನಾವು ಎಂಟ್ರೆನ್ಸ್ ಎಕ್ಸಾಮ್ಸ್ ಬರಿಬೇಕು ಅಂತ ಇಲ್ಲ. ಮೋಸ್ಟ್ ಆಫ್ ದಿ ಅಬ್ರಾಡ್ ಇನ್ಸ್ಟಿಟ್ಯೂಟ್ಸ್ ನಮಗೆ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲದೇ ನಮ್ಮನ್ನು ಅಕಮಡೇಟ್, ಐ ಮೀನ್ ಎಂಟ್ರಿ ಮಾಡ್ಕೋತಿದೆ ಸಿನ್ಸ್ ಇಟ್ಸ್ ಎನ್ ಬಿ ಎ ಅಗ್ರಿಗೇಟೆಡ್. ಸೊ ಇದರಿಂದ ತುಂಬ ಬೆನಿಫಿಟ್ಸ್ ಆಯಿತು ಕಾಲೇಜಿಂದ. ಇದನ್ನಂತೂ ನಿಜವಾಗ್ಲೂ ಥ್ಯಾಂಕ್ ಮಾಡಬೇಕು ಕಾಲೇಜ್ಗೆ, ಸಿನ್ಸ್ ಇಟ್ಸ್ ಎನ್ ಬಿ ಎ ಅಗ್ರಿಗೇಟೆಡ್ ಆ್ಯಂಡ್ ಇಟ್ ಹ್ಯಾಸ್ ಬೆನಿಫಿಟೆಡ್ ಅಸ್. ಥ್ಯಾಂಕ್ ಯು. ನೈಸ್, ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮತ್ತು ಇದರಿಂದ ನಿಮಗೆ ಎಷ್ಟು ಯೂಸ್ ಆಯಿತು ಅಂತ ಮೊದಲಿಗೆ ನಿಮ್ಮ ಪರಿಚಯ ಪ್ಲೀಸ್. ನನ್ನ ಹೆಸರು ರಚನಾ, ನಾನು 2021 ಪಾಸ್ಡ್ ಔಟ್. ಸೊ ಎನ್ ಬಿ ಎ ಅಷ್ಟೇ ಅಲ್ಲೇ ಕ್ಯೂ ಎಸ್ ಐ ಕೇಜ್ ಅನ್ನೋ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡಿಂದ ನಮಗೆ ಗೋಲ್ಡ್ ರ್ಯಾಂಕಿಂಗ್ ಬಂದಿದೆ ನಮ್ಮ ಕಾಲೇಜಿಗೆ. ಸೊ ಇದರಿಂದ ನಮಗೆ ಬೇಸಿಕಲಿ ಏನು ಹೆಲ್ಪ್ ಆಗುತ್ತೆ ಅಂದರೆ ಮೇಯ್ನ್ಲಿ ಫಾರ್ ಪ್ಲೇಸ್ಮೆಂಟ್. ಅದು ಗೋಲ್ಡ್ ರೇಟಿಂಗ್ ಸುಮ್ಮನೆ ಎಲ್ಲರಿಗೂ ಕೊಟ್ಬಿಡೋದಲ್ಲ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಕಾಲೇಜಲ್ಲಿ ಹೆಂಗೆ ಟೀಚಿಂಗ್ ಇದೆ, ಲೆಕ್ಚರರ್ ಸಪೋರ್ಟ್, ಎವ್ರಿಥಿಂಗ್, ಎವ್ರಿ ಬೇಸಿಕಿಂದ ಎಲ್ಲದನ್ನು ನೋಡ್ತಾರೆ. ಸೊ ಎಲ್ಲನೂ ನೋಡಿ ಅವ್ರು ನಮಗೆ ಗೋಲ್ಡ್ ರೇಟಿಂಗ್ ಕೊಟ್ಟರು. ಇದರಿಂದ ನಮಗೆ ಪ್ಲೇಸ್ಮೆಂಟ್ ತುಂಬ ಹೆಲ್ಪ್ ಆಯಿತು. ಸೊ ವಿ ಆರ್ ಆಲ್ ಆಲ್ಮೋಸ್ಟ್ ಪ್ಲೇಸ್, ತುಂಬ ಆಲ್ಮೋಸ್ಟ್ 95% ಎಲ್ಲರೂ ನಮ್ಮ ಬ್ಯಾಚಿಂದ ಪ್ಲೇಸ್ ಆಗಿದ್ದೀವಿ. ಸೊ ಇಟ್ ಈಸ್ ಒಬ್ವಿಯಸ್ಲಿ ಎ ಹ್ಯಾಪಿ ಥಿಂಗ್ ಫಾರ್ ಅಸ್. ಅಕಾಡೆಮಿಕ್ಸ್ ಅಷ್ಟೇ ಅಲ್ಲದೆ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಗೆ ಕೂಡ ಎ ಟಿ ಎಮ್ ಇಯಲ್ಲಿ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ. ಸೊ ಕೋ ಕರಿಕ್ಯುಲರ್ ಅಂದರೆ ಬರೀ ಕಲ್ಚರಲ್ ಅಲ್ಲ, ಸ್ಪೋರ್ಟ್ಸಿಗೂ ಕೂಡ ಅಬ್ಸಲ್ಯೂಟ್ಲಿ ವೆರಿ ಮಚ್ ಆಫ್ ಸಪೋರ್ಟ್ ಆ್ಯಂಡ್ ಸಿಕ್ಕಾಬಟ್ಟೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ, ಅದನ್ನು ನೀವು ಆಲ್ರೆಡಿ ವಿಟ್ನೆಸ್ ಮಾಡ್ತಾ ಇದ್ದೀರಾ. ಸೊ ಸ್ಪೋರ್ಟ್ಸಲ್ಲಿ ಬಹಳ ಉತ್ತಮವಾದ ಸಾಧನೆ ಮಾಡಿದಂಥ ಒಬ್ಬ ವಿದ್ಯಾರ್ಥಿ ನಮ್ಮ ಜೊತೆಗೆ ಇದ್ದಾನೆ, ವೇದಿತ್ ಉತ್ತಯ್ಯ, ಅವನ್ನ ಮಾತಾಡ್ಸೋಣ ಬನ್ನಿ. ಹಾಯ್ ವೇದಿತ್. ಸೊ ಹೌ ಆರ್ ಯು? ಐ ಆಮ್ ಗುಡ್, ಹೌ ಆರ್ ಯು? ಐಮ್ ಗುಡ್, ಥ್ಯಾಂಕ್ ಯು. ಸೊ ವೇದಿತ್ ಬಗ್ಗೆ ನಾನು ಒಂದು ವಿಷಯ ಹೇಳಲೇಬೇಕು. ಸ್ಪೋರ್ಟ್ಸಲ್ಲಿ ಸಾಧನೆ ಮಾಡೋದ್ರ ಜೊತೆ ಜೊತೆಗೆ ಎಜುಕೇಷನಲ್ಲಿ ಕೂಡ ಹಿಂದೆ ಬಿದ್ದಿಲ್ಲ. ಸೊ ಇದು ಹೇಗೆ ಸಾಧ್ಯ ಆಯಿತು? ಫಸ್ಟ್ ಆಫ್ ಆಲ್, ನಾನು ಸ್ಪೋರ್ಟ್ಸ್ ಫ್ರೀಕ್. ನಾನು ಫಸ್ಟ್ ಕಾಲೇಜಿಗೆ ಬರುವಾಗ ಫುಲ್ ಪ್ಯಾನಿಕ್ ಆಗಿದೆ, ಹೊಸ ಕಾಲೇಜ್ ಹೆಂಗಿರುತ್ತೋ, ಸ್ಪೋರ್ಟ್ಸ್ ಸಪೋರ್ಟ್ ಮಾಡ್ತಾರೋ ಇಲ್ವೋ ಅಂತ ಫುಲ್ ಟೆನ್ಷನ್ ಆಗಿತ್ತು. ಲೈಕ್ ಕಮಿಂಗ್ ಹಿಯರ್ ಐ ಗಾಟ್ ಟು ನೋ ದ್ಯಾಟ್ ಸ್ಪೋರ್ಟ್ಸ್ ಜೊತೆಗೆ ಎಜುಕೇಷನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು ಅಂತ. ಲೈಕ್ ಮೋಸ್ಟ್ ಆಫ್ ದ ಟೈಮ್ ಐ ಯೂಸ್ ಟು ಬಿ ಇನ್ ಗ್ರೌಂಡ್, ನನಗೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಚೆನ್ನಾಗಿದೆ, ಎಲ್ಲ ಟಾಪ್ ಎಂಡ್ ಫೆಸಿಲಿಟೀಸ್ ಇದೆ. ಸಿನ್ಸ್ ಹ್ಯಾವ್ ಬೀನ್ ಟು ಅದರ್ ಕಾಲೇಜಸ್ ಟು ರೆಪ್ರೆಸೆಂಟ್ ಡಿಫ್ರೆಂಟ್ ಝೋನ್ಸ್, ಡಿಫ್ರೆಂಟ್ ಮ್ಯಾಚಸ್, ಹ್ಯಾವ್ ಸೀನ್ ಅದರ್ ಕಾಲೇಜ್ ಕಂಪ್ಯಾರಿಟಿವ್ಲಿ ದಿಸ್ ಕಾಲೇಜ್ ಇಸ್ ಫಾರ್ ಬೆಟರ್ ದನ್ ದ್ಯಾಟ್. ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂದರೆ, ಲೈಕ್ ಹ್ಯಾವ್ ವರ್ಕ್ಡ್ ಹಾರ್ಡ್. ಟಾಕಿಂಗ್ ಅಬೌಟ್ ಟೀಚರ್ಸ್, ಬೆಸ್ಟ್ ಟ್ರೈನಿಂಗ್ ಇಲ್ಲಿ ನನಗೆ ನನಗೆ ಅಂತಲೇ ಸ್ಪೆಷಲಿ ಬ್ಯಾಕಪ್ ಕ್ಲಾಸಸ್ ಎಲ್ಲ ಇರ್ತಾಯಿತ್ತು. ನಾನು ಯೂಶಲಿ ಸ್ಪೋರ್ಟ್ಸ್ ಹೋಗೋದ್ರಿಂದ ನಾನು ಮೆಕ್ಯಾನಿಕಲ್ ಸ್ಟೂಡೆಂಟ್, ಸೊ ಡಿಫ್ರೆಂಟ್ ನಂಬರ್ ಎನ್ ನಂಬರ್ ಆಫ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಸೊ ಆವಾಗ ನನಗೆ ಪ್ರಾಬ್ಲಮ್ ಆಗ್ತಿತ್ತು. ನಾನು ಸರ್ನ ರಿಕ್ವೆಸ್ಟ್ ಮಾಡುವಾಗ ಸರ್ ನನಗೆ ನಮ್ಮ ಹೆಚ್ ಓ ಡಿ ಸಪ್ರೇಟ್ ಕ್ಲಾಸಸ್ ನನಗೆ ಕೊಡ್ತಾಯಿದ್ರು, ಅದರಿಂದ ನಾನು ಐ ಕುಡ್ ಮ್ಯಾನೇಜ್ ಟು ಬಿ ಒನ್ ಆಫ್ ದ ಟಾಪರ್ ಆಫ್ ದ ಕಾಲೇಜ್ ಇನ್ ಮೈ ಫೈನಲ್ ಇಯರ್. ಯಾ, ಐ ಆಮ್ ಪ್ರೌಡ್ ಆಫ್ ಬೀಯಿಂಗ್ ಎ ಟಿ ಎಮ್ ಇ ಸ್ಟೂಡೆಂಟ್. ದಟ್ಸ್ ನೈಸ್. ಸೊ ಸ್ಪೋರ್ಟ್ಸ್ ಅಂದ ತಕ್ಷಣ ತುಂಬ ಜನಕ್ಕೆ ಒಂದು ನೋಷನ್ ಇರುತ್ತೆ ದ್ಯಾಟ್ ಯುನೋ ಎಜುಕೇಷನಲ್ಲಿ ಅವರು ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ ಅಂತ. ಅದಕ್ಕೆ ನೀವು ಇಲ್ಲಿ ಸಿಕ್ಕಿದ ಸಪೋರ್ಟ್ ಬಗ್ಗೆ ಹೇಳಿದ್ರಿ. ಸೊ ಅದಾದ ನಂತರದ ಫೆಸಿಲಿಟೀಸ್ ಹೇಗಿತ್ತು, ಮೇ ಬಿ ಫಾರ್ ಪ್ಲೇಸ್ಮೆಂಟ್ಸ್ ಇರ್ಬೋದು ಅಥವಾ ನಿಮ್ಮ ಕರಿಯರ್ನ ಚೂಸ್ ಮಾಡೋದಕ್ಕೆ ಇವ್ರು ಕೊಟ್ಟಂಥ ಮೆಂಟೋರ್ಶಿಪ್ ಇರ್ಬೋದು, ಸೊ ಅದ್ರ ಬಗ್ಗೆ ಹೇಳಿ. ನಾವು ನಮಗೆ ಫಸ್ಟ್ ಇಯರಿಂದನೇ ಸಾಫ್ಟ್ ಸ್ಕಿಲ್ಸ್ ಅಂತ ಇರುತ್ತೆ. ಎವ್ರಿ ಇಯರ್ ಯುಲ್ ಹ್ಯಾವ್ ಪ್ಲೇಸ್ಮೆಂಟ್ ಟ್ರೈನಿಂಗ್ಸ್, ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಬೀಯಿಂಗ್ ಸಾಫ್ಟ್ ಸ್ಕಿಲ್ಸ್. ಆಮೇಲೆ ನೆಕ್ಸ್ಟ್ ನಮಗೆ ಹಾಗೆ ಅವ್ರು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಪ್ಲೇಸ್ಮೆಂಟ್ ಟ್ರೈನಿಂಗ್ಗೆ. ಲೈಕ್ ಐ ವಾಸ್ ರಿಕ್ರೂಟೆಡ್, ಲೈಕ್ ನನ್ನ ಕ್ಯಾಂಪಸ್ ಆಗಿತ್ತು 4.2 lakh ಪ್ಯಾಕೇಜ್ಗೆ ನಾನು 7th semester ಪ್ಲೇಸ್ ಆಗಿದೆ. ಐ ಆಮ್ ಪ್ರೌಡ್ ಟು ಟೆಲ್ ದ್ಯಾಟ್ ಬಿಕಾಸ್ ಮೆಕ್ಯಾನಿಕಲ್ ಆಗಿ ಅಷ್ಟು ಪ್ಯಾಕೇಜ್ ಸಿಗೋಲ್ಲ, ಇಲ್ಲಿ ಟಾಪ್ ಕಂಪನೀಸ್ನ ಬಂದಿರೋದ್ರಿಂದ ನಂಗೆ ಅದೊಂದು ಅಡ್ವಾಂಟೇಜ್ ಆಯಿತು. ಹಾಗೆ ನಾನು ಎಲ್ಲನೂ ಬ್ಯಾಲೆನ್ಸ್ ಮಾಡ್ತಾಯಿದ್ದೆ.
ದಟ್ಸ್ ಗ್ರೇಟ್ ವೇದೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ. ಆ್ಯಂಡ್ ಐ ಹೋಪ್ ಆ್ಯಂಡ್ ವಿಶ್ ನೀವು ಇದೇ ರೀತಿ ಎಲ್ಲ ಕಡೆ ನಿಮ್ಮ ಸ್ಪೋರ್ಟ್ಸನ್ನು ರೆಪ್ರೆಸೆಂಟ್ ಮಾಡೋದ್ರ ಜೊತೆಗೆ ಯು ವಿಲ್ ಸಿ ಅ ಗ್ರೇಟ್ ಸಕ್ಸಸ್ ಇನ್ ಯುವರ್ ಪ್ರೊಫೆಷನಲ್ ಲೈಫ್ ಆಸ್ ವೆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸ್ವಾತಿ. ಸೊ ನೋಡಿದ್ರಲ್ಲ, ಸ್ಪೋರ್ಟ್ಸ್, ಎಜುಕೇಷನ್, ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲದಕ್ಕೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್, ಸಪೋರ್ಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ನ ಎ ಟಿ ಎಮ್ ಇ ಪ್ರೊವೈಡ್ ಮಾಡ್ತಾನೆ ಬಂದಿದೆ. ಸೊ ಇಂಥ ಕಾಲೇಜ್ನಲ್ಲಿ ಓದೋದಕ್ಕೆ ಡೆಫಿನೆಟ್ಲಿ ಒನ್ ಶುಡ್ ಬಿ ವೆರಿ ವೆರಿ ಲಕ್ಕಿ ಆ್ಯಂಡ್ ಹಾರ್ಡ್ ವರ್ಕಿಂಗ್. ಸೊ ನೀವು ಕೂಡ ಅದರಲ್ಲಿ ಒಬ್ಬರಾಗ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಇನ್ನು ಸಾಕಷ್ಟು ವಿದ್ಯಾರ್ಥಿಗಳನ್ನ ಮಾತಾಡ್ಸೋದಿದೆ, ಬನ್ನಿ ನಮ್ಮ ನೆಕ್ಸ್ಟ್ ಅಲುಮ್ನಿಯನ್ನು ಮಾತಾಡ್ಸೋಣ. ಹಾಯ್, ಹಲೋ. ಸೊ ನಿಮ್ಮ ಇಂಟ್ರೊಡಕ್ಷನ್ ಪ್ಲೀಸ್. ಐ ಆಮ್ ಅಲಿ ಅಬ್ಬಾಸ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಐ ಆಮ್ ಎ 2020 ಗ್ರಾಜುಯೇಟ್. That's nice. So Abbas, you were the placement coordinator, right? So how was that experience and how did someone notice that you were able to become a leader and how was the whole experience? Well, it was a very good experience. I think the credit should be given to Mr. Deepak, who is now the chief placement coordinator of ETME College of Engineering. I asked several questions to him in classes and he was the one who, you know, guided me and encouraged me to go out there in the middle and express myself in a better way. And I think he explained to me the six basic idealizations of management: planning, organizing, staffing, recruiting, training, and enhancing the program. And that way he also encouraged me to go ahead and take up a role of a student placement coordinator, to be precise. That's great. So let's also talk about your placement, because I've heard that you've been placed in a very good company and you know you have a very great experience there. So tell me about how placement trainings and all of that helped you get it placed in this organization. Yes, to be precise, Byju's is one of the finest edtech company in India. There's no doubt about that. And interview process was very difficult, but it was quite easier for me, courtesy to the training of as well as the guidance of the placement department of ETME College of Engineering. And I was successfully able to complete the interview processes and recruited based upon how I felt in the interview. That's great. Thank you so much, you know, for throwing light on the placement department specifically. Thank you, Abbas. You're welcome. So now, Dadrala, placements jotege ಅವರನ್ನ ಲೀಡರ್ಸ್ ಆಗಿ ಕೂಡ ಎ ಟಿ ಎಮ್ ಇ ಕನ್ವರ್ಟ್ ಮಾಡ್ತಾ ಇದೆ, ವಿಚ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಸೊಸೈಟಿಗೆ ಬರೀ ಇಂಜಿನಿಯರ್ಸ್ನ ಅಷ್ಟೇ ಅಲ್ಲ, ಅದರ ಜೊತೆಗೆ ಸಾಕಷ್ಟು ಲೀಡರ್ಸ್, ಸೋಷಿಯಲ್ ವರ್ಕರ್ಸ್, ಮೆಂಟರ್ಸ್ನ ಕೂಡ ಎ ಟಿ ಎಮ್ ಇ ಕಾಂಟ್ರಿಬ್ಯೂಟ್ ಮಾಡಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸಿ ಆಲ್ ದೀಸ್ ಪೀಪಲ್ ಸೆಲ್ಲಿಂಗ್ ಇನ್ ದೇರ್ ಲೈಫ್. ಸೊ ಆಸ್ ಐ ಸೇಡ್, ಎ ಟಿ ಎಮ್ ಇ ಕಾಲೇಜ್ನಲ್ಲಿ ವಿದ್ಯಾರ್ಥಿ ಸರ್ವತೋಮುಖ ಬೆಳವಣಿಗೆ ಆಗೋದು ಬಹಳ ಇಂಪಾರ್ಟೆಂಟ್ ಅಂತ ಭಾವಿಸ್ತಾರೆ. ಸೊ ಅವರ ಫಿಸಿಕಲ್ ಫಿಟ್ನೆಸ್ ಕೂಡ ಅವರಿಗೆ ಅಷ್ಟೇ ಇಂಪಾರ್ಟೆಂಟ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಸ್ ದಿಸ್ ಜಿಮ್. ಸೊ ಜಿಮ್ ಏರಿಯಾನ ಇಷ್ಟು ಬ್ಯೂಟಿಫುಲ್ ಆಗಿ ಬಿಲ್ಡ್ ಮಾಡಿದ್ದಾರೆ, ಸೊ ದ್ಯಾಟ್ ಸ್ಟೂಡೆಂಟ್ಸ್ ಕ್ಯಾನ್ ಆಲ್ವೇಸ್ ಸ್ಟೇ ಫಿಟ್ ಆ್ಯಂಡ್ ಅವರಿಗೆ ಫಿಸಿಕಲ್ ಆಗಿ ಫಿಟ್ ಆಗಿರೋದ್ರಿಂದ ಅವರು ಮೆಂಟಲಿ ಕೂಡ ಸ್ಟ್ರಾಂಗ್ ಆಗ್ಬೋದು ಅನ್ನೋಂಥ ಒಂದು ಯೋಚನೆ ಇದೆ. ಸೊ ಇದರ ಬೆಸ್ಟ್ ಉಪಯೋಗನ ಪಡ್ಕೊಂಡಿರೋರ ಹತ್ರನೇ ಇದ್ರ ಬಗ್ಗೆ ಕೇಳೋಣ. ಸೊ ಲೆಟ್ಸ್ ಟಾಕ್ ಟು ಹಿಮ್. ಸೊ ನಿಮ್ಮ ಹೆಸರು, ನೀವು ಯಾವ ಬ್ರಾಂಚಲ್ಲಿ ಓದಿದ್ದು ಮತ್ತು ಯಾವ ಬ್ಯಾಚ್ ಗ್ರ್ಯಾಜುಯೇಟ್? ಚಂದನ್ ಎಸ್ ಪಿ ಅಂತ, ಸಿವಿಲ್ ಇಂಜಿನಿಯರಿಂಗ್, 2017 ಬ್ಯಾಚ್ ಫಸ್ಟ್ ಔಟ್. ಓಕೆ. ಸೊ ನೀವು ಹೇಳಿ, ಒಬ್ಬ ಎನಿ ಯುನೋ ಪರ್ಸನ್ ಫಿಸಿಕಲಿ ಫಿಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೆ ಎ ಟಿ ಎಮ್ ಯು ಕೂಡ ಹಿಂದೆ ಬಿದ್ದಿಲ್ಲ, ಇಷ್ಟು ಒಳ್ಳೆ ಜಿಮ್ನ ಬಿಲ್ಡ್ ಮಾಡಿದ್ದಾರೆ. ಸೊ ನೀವಿದ್ದಾಗ ಜಿಮ್ ಇರಲಿಲ್ಲ, ಸೊ ಇದನ್ನ ಇವಾಗ ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ಹೇಳಬೇಕಂತ ಅಂದರೆ, ನಾವು ಕಾಲೇಜ್ ಡೇಸಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಅಂತ ಜಿಮ್ ಇರಲಿಲ್ಲ. ಸೊ ಎವ್ರಿ ಪರ್ಸನ್ ಹೇಳಿದಂಗೆ ಫಿಟ್ನೆಸ್ ಇಸ್ ಮೋರ್ ಇಂಪಾರ್ಟೆಂಟ್. ಕಾಲೇಜ್ ಮುಗಿಸಿ ನಾವು ಜಿಮ್ ಆ್ಯಕ್ಟಿವಿಟೀಸ್ ಅಂತ ಹೊರಗಡೆ ಹೋಗಿ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ತುಂಬಾ ಕಷ್ಟ ಆಗ್ತಿತ್ತು. ಬಟ್ ಫಾರ್ ನವ ಡೇಸ್ ಈಗಿನ ಸ್ಟೂಡೆಂಟ್ಸ್ಗೆ ಇದು ಒಂಥರ ತುಂಬ ಲೈಕ್ ಟು ಸೇ ಅಡ್ವಾಂಟೇಜ್ ಆಗಿದೆ, ಹೊರಗಡೆ ಹೋಗಿ ಜಿಮ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಫಿಟ್ನೆಸ್ ಅವ್ರು ಫ್ರೀ ಪಿರಿಯಡಲ್ಲಿ ಬಂದು ಇಲ್ಲಿ ಆ್ಯಕ್ಟಿವಿಟೀಸ್ ಯೂಸ್ ಮಾಡ್ಕೋಬೋದು. ಸೊ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ನಿಜವಾಗ್ಲೂ ಶಾಕ್ ಆಗ್ತಾ ಇದೆ, ನಮ್ಮ ಕಾಲೇಜಲ್ಲಿ ಇದೆಲ್ಲ ಈಗ ನಾವು ಇದ್ದಾಗಲೇ ಬರಬೇಕಿತ್ತು ಅಂತ ತುಂಬ ಒಂಥರ ಆಗುತ್ತೆ. ಬಟ್ ಏನೇ ಈಗಿನ ಅವ್ರಿಗೆ ನೆಕ್ಸ್ಟ್ ಏನು ಅಪ್ಕಮಿಂಗ್ ಇದ್ದಾರೆ ಅವ್ರಿಗೆ ತುಂಬ ಒಳ್ಳೇದಾಗುತ್ತೆ, ಮಿಂಟೋಸ್ಟೇ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ, ಹೊರಗಡೆ ಹೋಗೋದೆಲ್ಲ ತಪ್ಪುತ್ತೆ. ಸೊ ಇಲ್ಲಿ ಎಲ್ಲ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ಚೆನ್ನಾಗಿ ಅವರು ಪಾರ್ಟಿಸಿಪೇಟ್ ಮಾಡಿಕೊಂಡು ದೇ ಕ್ಯಾನ್ ಬಿ ಎ ಫಿಟ್. ದಟ್ಸ್ ಗ್ರೇಟ್. ಇದರ ಜೊತೆಗೆ ನಿಮ್ಮ ಎಜುಕೇಷನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೂಡ ಕೇಳಬೇಕು ನಾನು. ಸೊ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದೀರಾ, ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಸಿವಿಲ್ ಇಂಜಿನಿಯರಿಂಗ್ ಬ್ರಾಂಚ್ ಮತ್ತು ಅಲ್ಲಿಯ ಫ್ಯಾಕಲ್ಟಿ ಮೆಂಬರ್ಸ್ ಹೇಗೆ ಸಪೋರ್ಟಿವ್ ಆಗಿದ್ರು ಅನ್ನೋದ್ರ ಬಗ್ಗೆ ಹೇಳಿ. ಫ್ಯಾಕಲ್ಟೀಸ್ ಬಗ್ಗೆ ಮಾತಾಡೋಂಗಿಲ್ಲ, ಬಿಕಾಸ್ ಸಿವಿಲ್ ಬೇರೆ ಫ್ಯಾಕಲ್ಟೀಸ್ ಇವನ್ ಅವರು ಕೂಡ ಚೆನ್ನಾಗೇ ಇರ್ತಾರೆ. ಬಟ್ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಎಸ್ಪೆಷಲಿ ಎಲ್ಲರೂ ಕೂಡ ಸೂಪರಾಗಿ ಪಾಠ ಮಾಡ್ತಾರೆ. ಒಂದು ಎರಡನೇದಾಗಿ ಹೇಳಬೇಕು ಅಂತಂದರೆ, ಇನ್ನು ನನ್ನ ಅಕಾಡೆಮಿಕ್ ಇಯರಾಗಿ ಬಂತು ಅಂತಂದರೆ
ಸ್ಟಾರ್ಟಿಂಗ್ ಬಂದಿದ್ದು ಗೊತ್ತಾಗಲಿಲ್ಲ, ಪಾಸ್ಡ್ ಔಟ್ ಆಗಿದ್ದು ಗೊತ್ತಾಗಿಲ್ಲ. ನಾವೇ ಸಿಗ್ಲು ಅನಿಸುತ್ತೆ ಕಾಲೇಜ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅಂತ. ಸೊ ಇವನ್ ಅಟ್ ಅ ಟೈಮ್ ಇವಾಗ ಯಾರು ಬರ್ತಾರೆ, ಬಟ್ ಏನಂತ ಅಂದರೆ ಒಂದು ರೆಸ್ಟ್ರಿಕ್ಷನ್ಸ್ ಇಟ್ಕೊಳ್ಳಿ, ಪ್ರತಿಯೊಬ್ಬರು ಎಂಜಾಯ್ ಮಾಡಿ, ಎಂಜಾಯ್ ಮಾಡತಕ್ಕಂತೆ ದೇ ಶುಡ್ ಬಿಕಮ್ ವೆರಿ ಗುಡ್ ಇನ್ ಔಟ್ಕಮ್. ದಟ್ಸ್ ಗ್ರೇಟ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಕ್ಕೆ. ಈಗ ಅವ್ರು ಹೇಳಿದ್ರು ವೆರಿ ಕ್ಲಿಯರ್ಲಿ, ಗ್ರೋತ್ ಆ್ಯಂಡ್ ಚೇಂಜ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್. ಎ ಟಿ ಎಮ್ ಈ ತುಂಬ ಪಾಸಿಟಿವ್ ಆಗಿ ಚೇಂಜ್ ಆಗ್ತಾ ಇದೆ. ಎವ್ರಿ ಟೈಮ್ ನಾವು ಕಾಲೇಜ್ನ ವಿಸಿಟ್ ಮಾಡಿದಾಗ ಯಾವುದಾದ್ರೂ ಒಂದು ಹೊಸ ವಿಷಯ ಕಾಲೇಜಲ್ಲಿ ಇದ್ದೇ ಇರುತ್ತೆ. ಇನ್ನು ಸಾಕಷ್ಟು ಹೊಸ ವಿಷಯಗಳು ಈ ಕಾಲೇಜ್ಗೆ ಆ್ಯಡ್ ಆನ್ ಆಗ್ತಾನೆ ಇರುತ್ತೆ. ಸೊ ನೀವು ಕೂಡ ಅದರಲ್ಲಿ ಭಾಗಿಯಾಗಬೇಕು ಅಂದರೆ ಈ ಕಾಲೇಜ್ಗೆ ನೀವು ಅಡ್ಮಿಷನ್ ತೊಗೊಳ್ಬೇಕು. ಸೊ ಹ್ಯಾವ್ ನೋ ಡೌಟ್ಸ್, ಇಟ್ಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜಸ್ ಇನ್ ಮೈಸೂರು ವಿತ್ ಆಲ್ ದ ಫೆಸಿಲಿಟೀಸ್. ಸೊ ನೀವೇ ನೋಡ್ತಾ ಇದ್ದೀರಾ, ಲೈಬ್ರರಿ ಇರ್ಬೋದು, ಜಿಮ್ ಇರ್ಬೋದು, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗೆ ಇರೋಂಥ ಸ್ಪೇಸ್ ಇರ್ಬೋದು, ಎವ್ರಿಥಿಂಗ್ ಇಸ್ ಅಬ್ಸಲ್ಯೂಟ್ಲಿ ಗ್ರೇಟ್ಲಿ ಬಿಲ್ಟ್. ಸೊ ಈ ಕಾಲೇಜನ್ನ ನಾನು ಇನ್ನೂ ನಿಮಗೆ ಪರಿಚಯ ಮಾಡೋದು ಬಾಕಿ ಇದೆ, ಇನ್ನು ಸಾಕಷ್ಟು ಜನರ ಜೊತೆಗೆ ಮಾತಾಡೋದು ಬಾಕಿ ಇದೆ. ಬಟ್ ಬಿಫೋರ್ ದ್ಯಾಟ್ ಲೆಟ್ಸ್ ಟೇಕ್ ಅ ಬ್ರೇಕ್. ಮೈಸೂರಿನ ಪ್ರತಿಷ್ಠಿತ ಕಾಲೇಜು ಎ ಟಿ ಎಮ್ ಇ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಪ್ರಾಂಶುಪಾಲರ ಜೊತೆಗೆ ನಾವಿದ್ದೀವಿ. 9 ವರ್ಷಗಳಿಂದ ಪ್ರಾಂಶುಪಾಲರಾಗಿದ್ದಾರೆ, ಆದರೆ ಕಳೆದ ಈ ಕೆಲವೊಂದು ವರ್ಷಗಳಿಂದ ಸಾಕಷ್ಟು ಬೆಳವಣಿಗೆಗಳನ್ನ ನೋಡಿದ್ದಾರೆ. ಈ ಇಡೀ ಜರ್ನಿಯಲ್ಲಿ ಅವರಿಗಿದ್ದಂಥ ಎಕ್ಸ್ಪೀರಿಯನ್ಸ್ ಮತ್ತು ಏನೆಲ್ಲ ಬದಲಾವಣೆಗಳನ್ನ ತರೋದಕ್ಕೆ ಸಾಧ್ಯ ಆಯಿತು, ಇಷ್ಟು ಸಾಧನೆ ಮಾಡೋ ನಿಟ್ಟಿನಲ್ಲಿ ಎಲ್ಲರ ಪರಿಶ್ರಮ ಹೇಗಿದೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ ಮಾತಾಡೋಣ. ಬನ್ನಿ ಸರ್, ನಿಮ್ಮ ಪರಿಚಯ ಪ್ಲೀಸ್. ನಾನು ಡಾಕ್ಟರ್ ಬಸವರಾಜ್ ಎಲ್, ಪ್ರಿನ್ಸಿಪಾಲ್ ಎ ಟಿ ಎಮ್ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು. ಈ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕಳೆದ 9 ವರ್ಷದಿಂದ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಸಂಸ್ಥೆ 2010 ಪ್ರಾರಂಭವಾಯಿತು. ಪ್ರಾರಂಭವಾದಾಗ ಕೇವಲ 4 ಬ್ರ್ಯಾಂಚ್ನಿಂದ ಪ್ರಾರಂಭಿಸಿ ಆ 4 ಬ್ರ್ಯಾಂಚ್ನಲ್ಲಿ 240 ವಿದ್ಯಾರ್ಥಿಗಳಿಂದ ನಮ್ಮ ಕಾಲೇಜನ್ನು ಪ್ರಾರಂಭಿಸಿದ್ವಿ. ಸೊ 2011 ನಾವು ಇನ್ನೊಂದು ಕೋರ್ಸ್ನ ಆ್ಯಡ್ ಮಾಡಿದ್ವಿ, ಸಿವಿಲ್ ಇಂಜಿನಿಯರಿಂಗು. ಆಗ ನಮ್ಮ ಸ್ಟ್ರೆಂತು 300 ಹೆಚ್ಚಾಯಿತು. ಅಂದರೆ ಎಲೆಕ್ಟ್ರಾನಿಕ್ಸ್ನಲ್ಲಿ 60, ಎಲೆಕ್ಟ್ರಿಕಲ್ನಲ್ಲಿ 60, ಕಂಪ್ಯೂಟರ್ ಸೈನ್ಸ್ನಲ್ಲಿ 60, ಮೆಕ್ಯಾನಿಕಲ್ನಲ್ಲಿ 60, ಮತ್ತು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ 60. ಹೀಗೆ ಬೆಳೀತಾ ಬಂತು. ಪ್ರತಿ ವರ್ಷ ನಾವು ನಮ್ಮ ಕಾಲೇಜಿನಲ್ಲಿ ಏನು ಈ ಸ್ಕಿಲ್ ಡೆವಲಪ್ಮೆಂಟು ಅಂತ ಏನು ಹೇಳ್ತಾ ಇದ್ದೇವಲ್ಲ, ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ಎಲ್ ಅರುಣ್ಕುಮಾರ್ ಮತ್ತು ಸೆಕ್ರೆಟರಿಯವರು ಶಿವಶಂಕರು ಮತ್ತು ಟ್ರೆಜರರು ವೀರೇಶು ಇವರುಗಳ ಮುಂದಾಲೋಚನೆ ಇಂದ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ಥರದ ಸೌಲಭ್ಯಗಳನ್ನು ನಾವು ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾಲೇಜನ್ನು ಬೆಳೆಸ್ತಾ ಬಂದಿದ್ದಾರೆ. ಪ್ರತಿಯೊಂದು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಈ ಕಾಲೇಜಿನಲ್ಲಿ ಇರತಕ್ಕಂಥ ಸೌಲಭ್ಯ ಯಾವುದೇ 20, 25, 30 ವರ್ಷದ ಕಾಲೇಜಿನಲ್ಲಿ ಇರತಕ್ಕಂಥ ಸೌಲಭ್ಯಕ್ಕಿಂತ ಕಡಿಮೆ ಇಲ್ಲ. ಅದು ತುಂಬ ಹೆಮ್ಮೆ ಆಗುತ್ತೆ ನನಗೆ ಹೇಳಲಿಕ್ಕೆ. ಅದು ಮೊದಲನೇ ವಿಷಯ. ಎರಡನೆಯದಾಗಿ, ನಮ್ಮ ಕಾಲೇಜು ರಾಜ್ಯದಲ್ಲೇ 2 ಕೇವಲ 9 ತುಂಬೋದಕ್ಕೆ ಮೊದಲನೇ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್ ಅಂದರೆ NBA ಅಕ್ರೆಡಿಟೇಟೆಡ್ ಆದ ಸಂಸ್ಥೆಯಲ್ಲಿ 2 ಮತ್ತು ಮೈಸೂರಿನಲ್ಲಿ 1 ಕೇವಲ 9 NBA ಅಕ್ರೆಡಿಟೇಷನ್ ಆಗಿದೆ. ಅದಲ್ಲದೆ ಈಗ ನಮ್ಮಲ್ಲಿ QSIGS ಇಂದ ನಾವು ಗೋಲ್ಡ್ ರೇಟಿಂಗ್ನಲ್ಲಿ ಪಡೆದುಬಿಟ್ಟು ಒಂದು ಅತ್ಯುನ್ನತ ಸ್ಥಾನದಲ್ಲಿ ನಾವು ಇದ್ದೇವೆ. ಸರ್, ನೀವೇ ಹೇಳಿದ ಹಾಗೆ ಕೇವಲ 4 ಬ್ರ್ಯಾಂಚ್ಗಳಿಂದ ಶುರುವಾದಂಥ ಸಂಸ್ಥೆ ಇವತ್ತು ಸಾಕಷ್ಟು ಹೊಸ ಬ್ರ್ಯಾಂಚ್ಗಳನ್ನ ಆ್ಯಡ್ ಮಾಡ್ತಾನೆ ಇದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಆಪ್ಷನ್ಸನ್ನು ಕೂಡ ಕೊಡೋದಕ್ಕೆ ಸಕ್ಸಸ್ಫುಲ್ ಆಗಿದ್ದೀರಾ. ಸೊ ಇದ್ರ ಬಗ್ಗೆ ಹೇಳಿ, ಹೊಸ ಕೋರ್ಸಸ್ ಯಾವುದಿದೆ, ಸೊ ಸ್ಟೂಡೆಂಟ್ಸ್ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಕಾಲೇಜಲ್ಲಿ ಈ ಕೋರ್ಸಸ್ಸಿಂದ? ಈಗಾಗಲೇ ನಾನು ನಿಮಗೆ ಹೇಳಿರುವ ಹಾಗೆ ನಮ್ಮಲ್ಲಿ 2010 5 ಕೋರ್ಸ್ಗಳು ಇತ್ತು. 2021-22 ಶೈಕ್ಷಣಿಕ ವರ್ಷದಲ್ಲಿ ನಾವು ಈಗ 3 ಹೊಸ ಕೋರ್ಸ್ಗಳನ್ನ ಪ್ರಾರಂಭಿಸ್ತಾ ಇದ್ದೀವಿ. ಅವು 3 ಹೊಸ ಕೋರ್ಸ್ಗಳು ಎಮರ್ಜಿಂಗ್ ಟ್ರೆಂಡ್ ಕೋರ್ಸ್. ಈಗ ಎಲ್ರಿಗೂ ಏನಾಗ್ತಾ ಇದೆ ಅಂದರೆ, ಎಲ್ಲ ಹುಡುಗರಿಗೂ ಕಂಪ್ಯೂಟರ್ ಸೈನ್ಸ್ ಬೇಕು, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸಸ್ ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಆ ದೃಷ್ಟಿ ಇಟ್ಕೊಂಡು ನಾವು ಈ ಶೈಕ್ಷಣಿಕ ವರ್ಷದಿಂದ ಅಂದರೆ 2021-22 3 ಹೊಸ ಕೋರ್ಸ್ಗಳಲ್ಲಿ ಮೊದಲನೇದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಅನ್ನೋದು ಒಂದು ಕೋರ್ಸು. ಎರಡನೇದು ಡಾಟಾ ಸೈನ್ಸ್ ಅನ್ನೋದು ಒಂದು ಕೋರ್ಸು. ಮೂರನೇ ಹೊಸ ಕೋರ್ಸು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ಅನ್ನೋ ಕೋರ್ಸ್ಗಳು. ಈ 3 ಹೊಸ ಕೋರ್ಸಿನಿಂದ ನಮ್ಮ ಕಾಲೇಜಿನ ಅಡ್ಮಿಷನ್ನಲ್ಲಿ 180 ಸೀಟು ಹೆಚ್ಚಿಗೆ ಆಗಿದೆ.
ಹೀಗಾಗಿ ಈಗ ನಮ್ಮ ಕಾಲೇಜಿಗೆ ಪ್ರವೇಶ ಪಡೀತಕ್ಕಂಥ ವಿದ್ಯಾರ್ಥಿಗಳಿಗೆ 600 ಸೀಟು ಅಡ್ಮಿಷನ್ಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ. ಈಗೆಲ್ಲ ಏನಾಗ್ತಿದೆ ಅಂತಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ಅಂತ ಅಂದರೆ ಈಗ ತಮಗೆಲ್ಲರಿಗೂ ಗೊತ್ತಿದೆ ಗ್ರಾಫಿಕ್ ಡಿಸೈನು, ಅನಿಮೇಷನ್ನು, ಈ ಥರ ಇಂಟ್ರೆಸ್ಟೆಡ್ ಇರೋತಕ್ಕಂಥ ಕೋರ್ಸು, ಹುಡುಗರುಗಳಿಗೆಲ್ಲ ಇಂಟ್ರೆಸ್ಟ್ ಇರೋರೆಲ್ಲ ಆ ಥರ ಕೋರ್ಸ್ಗಳನ್ನ ಅಪ್ ಮಾಡ್ತಾ ಇದ್ದಾರೆ. ಇದು ಒಂದು ಅವಕಾಶನ ಈ ಶೈಕ್ಷಣಿಕ ವರ್ಷದಿಂದ ನಾವು ಮಾಡಿಕೊಟ್ಟಿದ್ದೀವಿ. ಇದರ ಜೊತೆಗೆ ನಾನು ಒಂದು ವಿಷಯದ ಬಗ್ಗೆ ಮಾತಾಡಲೇಬೇಕು, ನಮ್ಮ ಆತ್ಮೀಯ ಫೆಸ್ಟ್. ಇದ್ರ ಮುಖಾಂತರನೇ ನಾನು ಒಬ್ಬಳು ನಿರೂಪಕಿ ಆಗ್ಬೋದು ಅಂತ ನನಗೆ ಗೊತ್ತಾಗಿದ್ದು. ನಾನು ಮೊದಲನೇದಾಗಿ ಅಷ್ಟು ದೊಡ್ಡ ಸ್ಟೇಜ್ನಲ್ಲಿ ಮಾಡಿದ್ದು ಭಾಗಶಃ ಮೇ ಬಿ ಆತ್ಮೀಯ ಫೆಸ್ಟೇ ಅನಿಸುತ್ತೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ವೇದಿಕೆಯನ್ನು ಕಲ್ಪಿಸೋದ್ರ ಜೊತೆಗೆ ಸಮಾಜಕ್ಕೆ ಆರ್ಟಿಸ್ಟ್ನ ಕೂಡ ನೀವು ಕೊಡ್ತಾ ಇದ್ದೀರಾ ಇಂಜಿನಿಯರ್ಸ್ ಜೊತೆಗೆ. ಸೊ ಇದ್ರ ಬಗ್ಗೆ ಹೇಳಿ ಮತ್ತು ಅದರ ಮೂಲ ಉದ್ದೇಶದ ಬಗ್ಗೆ ಪ್ಲೀಸ್ ಮಾತಾಡಬೇಕು. ಈಗ ನಮ್ಮ ಕಾಲೇಜ್ ವಿಷನ್ನೇ ಹೇಳುತ್ತೆ, ಡೆವಲಪ್ಮೆಂಟ್ ಆಫ್ ಅಕಾಡೆಮಿಕಲಿ ಎಕ್ಸಲೆಂಟ್, ಕಲ್ಚರಲಿ ವೈಬ್ರೆಂಟ್, ಸೋಷಿಯಲಿ ರೆಸ್ಪಾನ್ಸಿಬಲ್ ಆ್ಯಂಡ್ ಗ್ಲೋಬಲಿ ಕಾಂಪಿಟೆಂಟ್ ಹ್ಯೂಮನ್ ರಿಸೋರ್ಸ್. ಆ ವಿಷನನ್ನು ಇಟ್ಟುಕೊಂಡು ನಾವು ಪ್ರತಿ ವರ್ಷ ಆತ್ಮೀಯನ ಶುರು ಮಾಡ್ತಾ ಇದ್ದೀವಿ, ಆತ್ಮೀಯ ಆ್ಯಕ್ಟಿವಿಟೀಸ್ನ ಮಾಡ್ತಾ ಇದ್ದೀವಿ. ಈಗ ತಾವೇ ಹೇಳಿದ್ರಿ, ನೀವು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಅಂತ ನಿಮಗೆ ಒಂದು ಪ್ಲಾಟ್ಫಾರಮ್ನ ಕಾಲೇಜಿನಲ್ಲಿ ಒದಗಿಸಿಕೊಡ್ತು. ಸೇ ಅದರಲ್ಲಿ ನಾವು ಈಗ ಲಾಸ್ಟ್ 3 ಇಯರ್ಸು ಒಂದು 3 ಥೀಮನ್ನು ಇಟ್ಟುಕೊಂಡು ಆತ್ಮೀಯನ ನಡೆಸಿಕೊಟ್ವಿ. ಒಂದು ಲೀಡ್ ದ ಬ್ಲೈಂಡ್ ಅನ್ನೋದು ಒಂದು ಥೀಮು ಒಂದು ವರ್ಷ, ಇನ್ನೊಂದು ವರ್ಷ ಅಮರ್ ಜವಾನ್ ಅನ್ನೋ ಒಂದು ಥೀಮ್ ಇಟ್ಟುಕೊಂಡು ನಾವು ಆತ್ಮೀಯನ ಕಂಡಕ್ಟ್ ಮಾಡಿದ್ವಿ, ಮತ್ತೊಂದು ವರ್ಷ ಲೀವ್ ಆ್ಯಂಡ್ ಲೆಟ್ ಲೀವ್ ಅನ್ನೋ ಒಂದು ಥೀಮನ್ನು ಇಟ್ಟುಕೊಂಡು ನಾವು ಹುಡುಗರಿಗೆ ಪ್ಲಾಟ್ಫಾರಮನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ನೈಸ್. ಸೊ ಒಂದು ಸೋಷಿಯಲ್ ಕಾಸನ್ನ ಕೂಡ ನೀವು ಗಮನದಲ್ಲಿ ಇಟ್ಕೊಂಡೇ ಪ್ರತಿಯೊಂದು ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ದೀರಾ, ನಿಜಕ್ಕೂ ಬಹಳ ಖುಷಿ ಆಗತ್ತೆ ಇದ್ರ ಬಗ್ಗೆ. ಹಾಗೆಯೇ ಯಾವೆಲ್ಲ ವಿದ್ಯಾರ್ಥಿಗಳು CET ಮುಗಿಸಿ ಕಾಲೇಜಿಗೆ ಸೇರ್ಕೊಳ್ಳೋದ್ರ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇಟ್ಕೊಂಡಿರ್ತಾರೆ, ಅವರೆಲ್ಲರಿಗೂ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಕ್ಕೆ ಬಯಸ್ತೇನೆ. ಈಗ ನನ್ನ ಹತ್ರ ಬಂದು ಪ್ರತಿ ದಿವಸ ವಿದ್ಯಾರ್ಥಿಗಳು ಅವರ ಪೇರೆಂಟ್ಸ್ಗಳು ಕೇಳ್ತಾ ಇದ್ದಾರೆ, ಹೇಗೆ ನಾನು ಕೆಲವು ಹುಡುಗರಲ್ಲಿ PC MBA ತೊಗೊಂಡಿದ್ದೀನಿ, ನಾನು ಕಂಪ್ಯೂಟರ್ ಸೈನ್ಸ್ ತೊಗೊಂಡಿಲ್ಲ, ನಾನು BE ಕಂಪ್ಯೂಟರ್ ಸೈನ್ಸ್ ಮಾಡಬಹುದಾ, ನನಗೆ ಕಷ್ಟ ಆಗಲ್ವಾ, ನಾನು PCME ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಎಲೆಕ್ಟ್ರಾನಿಕ್ಸ್ ತೊಗೊಂಡಿದ್ದೀನಿ, ನಾನು ಎಲೆಕ್ಟ್ರಾನಿಕ್ಸ್ ಮಾಡ್ಬೋದಾ, ಕಂಪ್ಯೂಟರ್ ಸೈನ್ಸ್ ಮಾಡ್ಬೋದಾ, ಅಥವಾ ನಾನು PC MBA ತೊಗೊಂಡು PUC ಒಂದು ಕೋರ್ಸ್ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ತೊಗೊಂಡಿಲ್ಲ, ನನಗೆ ಇಂಜಿನಿಯರಿಂಗ್ ಕಷ್ಟ ಆಗುತ್ತಾ, ಇದೆಲ್ಲ ಕೇಳ್ತಾ ಇದ್ದಾರೆ. ಅದು ಖಂಡಿತ ತಪ್ಪು ಮಾಹಿತಿ. PUC ಬಯಾಲಜಿಗೆ ಆಲ್ಟರ್ನೇಟ್ ಆಗಿ ಎಲೆಕ್ಟ್ರಾನಿಕ್ಸು ಅಥವಾ ಕಂಪ್ಯೂಟರ್ ಸೈನ್ಸ್ ತೊಗೊಂಡಿರ್ತಾರೆ ವಿನಃ, ಆ ಬಯಾಲಜಿಗೆ ಆಲ್ಟರ್ನೇಟ್ ಆಗಿ ತೊಗೊಂಡಿದ್ದು ಒಂದು ಕಂಪ್ಯೂಟರ್ ಸೈನ್ಸು ಅವನು ಮಾತ್ರ ಕಂಪ್ಯೂಟರ್ ಸೈನ್ಸ್ಗೆ ಅರ್ಹ, ಎಲೆಕ್ಟ್ರಾನಿಕ್ಸ್ ತೊಗೊಂಡವನು ಮಾತ್ರ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಿಗೆ ಅರ್ಹ ಅನ್ನೋದು ತಪ್ಪು. PC MBA ತೊಗೊಂಡರೂ ಸಹ ಇಂಜಿನಿಯರಿಂಗ್ನಲ್ಲಿ ಯಾವುದೇ ಬ್ರಾಂಚನ್ನು ಮಾಡಿದ್ರೂ ಯಾವುದೂ ತೊಂದರೆ ಇರಲ್ಲ. ನಾವು ಇಂಜಿನಿಯರಿಂಗಿಗೆ ಮಕ್ಕಳನ್ನು ಸೇರಿಸ್ಕೊಂಡ ಮೇಲೆ ಫಸ್ಟ್ ಇಯರಿಂದ ಎಲ್ಲರಿಗೂ ಕಾಮನ್ ಸಿಲೆಬಸ್, ಅವರು ಇರ್ರೆಸ್ಪೆಕ್ಟಿವ್ ಆಫ್ ದ ಬ್ರಾಂಚು ಯೂನಿವರ್ಸಿಟಿ ಒಂದು ಜನರಲ್ ಕಾಮನ್ ಸಿಲೆಬಸ್ನ ಫ್ರೇಮ್ ಮಾಡಿರುತ್ತೆ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಇನ್ಫಾರ್ಮೇಷನ್ ಏನು ಪಾಠ ಮಾಡಬೇಕೋ ಹೇಳ್ಕೊಡ್ತೀವಿ. ಯಾವುದೇ ಥರದ ಕನ್ಫ್ಯೂಷನ್ ಇಲ್ಲದೆ ಅವರಿಗೆ ಯಾವ ಬ್ರಾಂಚು ಅವರಿಗೆ ನಿಜವಾಗಲೂ ಇಷ್ಟ ಇದೆಯೋ ಆ ಬ್ರಾಂಚನ್ನು ಆಯ್ಕೆ ಮಾಡ್ಕೋಬೋದು, ಯಾವುದು ತಪ್ಪಿಲ್ಲ ಅದರಲ್ಲಿ. ಈಗ BA ಅವನು ಮೆಕ್ಯಾನಿಕಲ್ ಇಷ್ಟ ಇದ್ದರೆ ಮೆಕ್ಯಾನಿಕಲ್ ಕೋರ್ಸ್ ಆಪ್ ಮಾಡ್ಕೋಬೋದು, ಸಿವಿಲ್ ಇಂಜಿನಿಯರಿಂಗ್ ಇಷ್ಟ ಇದ್ದರೆ ಸಿವಿಲ್ ಇಂಜಿನಿಯರಿಂಗ್ ಆಪ್ ಮಾಡ್ಕೋಬೋದು. ಅದಕ್ಕೆ ಪ್ರೀ ರಿಕ್ವಿಜಿಸ್ಟ್ ಅನ್ನೋದು PUC ಯಾವುದು ಇಲ್ಲ. ಇದು ಈ ವಿಷಯವಾಗಿ ನಾನು ಆ್ಯಡ್ ಮಾಡಲೇಬೇಕು, ನಾನು ಬಯಾಲಜಿ ತೊಗೊಂಡಿದ್ದೆ, ಬಟ್ ಅದಾದಮೇಲೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ, ನನಗೆ ಕ್ಯಾಂಪಸ್ ರೆಕ್ರೂಟ್ಮೆಂಟ್ ಕೂಡ ಆಗಿತ್ತು. ಬಟ್ ಅದಾದಮೇಲೆ ನಾನು ಹೈಯರ್ ಸ್ಟಡೀಸ್ ಕೂಡ ಮಾಡಿದೆ, ಅದಕ್ಕೆ ಬೇಕಾದಂಥ ಒಂದು ಏನೋ ಎನ್ಕರೇಜ್ಮೆಂಟ್ ಇರ್ಬೋದು ಅಥವಾ ಕಾನ್ಫಿಡೆನ್ಸ್ನ ATME ಫಿಲ್ ಮಾಡಿದೆ ಅಂದರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಸೊ ಬಹಳ ಖುಷಿ ಅಂತೂ ಖಂಡಿತವಾಗ್ಲೂ ಇದೆ. ಈ ಒಂದು 11 ವರ್ಷದಲ್ಲಿ ಸಾಕಷ್ಟು ಮೈಲುಗಲ್ಲುಗಳನ್ನ ಸ್ಥಾಪಿಸ್ತಾ ಬಂದಿದೆ, ಇದಕ್ಕೆ ಸಾಕಷ್ಟು ಜನರ ಪರಿಶ್ರಮ ಖಂಡಿತವಾಗ್ಲೂ ಇದೆ. ಎಲ್ರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಈ ಬೆಳವಣಿಗೆಯಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ನನ್ನ ಪರ್ಸನಲ್ ಆಗಿ ಮತ್ತು ನನ್ನ ಕಾಲೇಜಿನ ಫ್ಯಾಕಲ್ಟಿ ಪರವಾಗಿ ನಾನು ನನ್ನ ಮ್ಯಾನೇಜ್ಮೆಂಟಿಗೆ ಆಭಾರಿಯಾಗಿರಬೇಕು. ಇದು ಯಾವುದೇ ಒಂದು ಸಂಸ್ಥೆ ಬೆಳೀಲಿಕ್ಕೆ ಮ್ಯಾನೇಜ್ಮೆಂಟ್ ಸಹಕಾರ ತುಂಬ ಬೇಕು. ಇದರಲ್ಲಿ ನಮ್ಮ ಚೇರ್ಮನ್ರಾದ ಶ್ರೀ ಅಲ್ ಅರುಣ್ಕುಮಾರ್ ವಿಷನ್ನು ತುಂಬ ಇದೆ. ಅವರು ಈಗಿಂದ ಈ 2021 ಅಂದರೆ ಇನ್ನು 10 ವರ್ಷ ಮುಂದಕ್ಕೆ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ವಾಟ್ ಈಸ್ ಗೋಯಿಂಗ್ ಟು ಬಿ ಹ್ಯಾಪನಿಂಗ್ ಇನ್ 2031? ಆ 2031ಗೆ ನಾವು ರೀಚ್ ಆಗಬೇಕಾದ್ರೆ ಏನೆಲ್ಲ ಫೆಸಿಲಿಟೀಸ್ನ ನಾವು ಪ್ರೊವೈಡ್ ಮಾಡಬೇಕು,
ಆ ನಿಟ್ಟಿನಲ್ಲಿ ಥಿಂಕ್ ಮಾಡಿಬಿಟ್ಟು ಫೆಸಿಲಿಟೀಸ್ನ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ನಮ್ಮ ವಿದ್ಯಾರ್ಥಿಗಳು ರಿಯಲಿ ಲಕ್ಕಿ ಟು ಹ್ಯಾವ್ ಸಚ್ ಎ ಗುಡ್ ವಂಡರ್ಫುಲ್ ಆ್ಯಂಡ್ ಎಮಿನೆಂಟ್ ಚೇರ್ಮನ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ನಿಮಗೆ ಗೊತ್ತಿರುವ ಹಾಗೇ ನಾವು ಕಾಲೇಜು ಪ್ರಾರಂಭವಾಗಿ 4 ವರ್ಷದಲ್ಲೇ ವಿ ಅರ್ನ್ಡ್ ಹೈಯೆಸ್ಟ್ ಪಾಯಿಂಟ್ ಅಂದರೆ ವಿ ಟಿ ಯು ಕಾಲೇಜಿಗೆ ಬೇಸ್ಡ್ ಆನ್ ದ ನಂಬರ್ ಆಫ್ ಪಾಯಿಂಟ್ಸ್ ಅರ್ನ್ಡ್ ಅಂದರೆ ಆ್ಯಕ್ಟಿವಿಟೀಸ್ ನಮ್ಮ ವಿದ್ಯಾರ್ಥಿಗಳು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರ್ಬೋದು ಇದೆಲ್ಲ ಆ್ಯಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಪಾಯಿಂಟ್ಸ್ ಬರ್ತಾ ಹೋಗುತ್ತೆ. ಬೇಸ್ಡ್ ಆನ್ ದ ಪಾಯಿಂಟು ವಿ ಟಿ ಯು ಕಾಲೇಜ್ನ ಐಡೆಂಟಿಫೈ ಮಾಡಿ 1 ಲ್ಯಾಕ್ ರುಪೀಸ್ ಅವಾರ್ಡ್ ಮಾಡ್ತಾ ಇದ್ದಾರೆ. ಸೊ ನಾವು 2014ರಲ್ಲೇ 1 ಲ್ಯಾಕ್ ರುಪೀಸನ್ನು ನಮ್ಮ ಕಾಲೇಜಿಗೆ ವಿ ಟಿ ಯುವಿಂದ ಅವಾರ್ಡ್ ತೊಗೊಂಡಿದ್ದೀವಿ. ಅಲ್ಲದೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ವಿ ಟಿ ಯು ಟೀಮ್ನ ರೆಪ್ರೆಸೆಂಟ್ ಮಾಡಿದ್ದಾರೆ. ಕಾಲೇಜ್ ಟೀಮ್ ಬೇರೆ, ದೇ ರೆಪ್ರೆಸೆಂಟೆಡ್ ಕಾಲೇಜ್ ಟೀಮ್, ಇನ್ ಅಡಿಷನ್ ಟು ದಟ್ ದೇ ರೆಪ್ರೆಸೆಂಟೆಡ್ ವಿ ಟಿ ಯು ಟೀಮ್. ಅನ್ ಇನ್ನೂ ಒಂದು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತಾ ಇದೆ, ಈ ವರ್ಷನೂ ಸಹ ಮತ್ತೆ 1 ಲ್ಯಾಕ್ ರುಪೀಸ್ ಅವಾರ್ಡ್ಗೆ ನಾವು ಅರ್ಹತೆ ಪಡ್ಕೊಂಡಿದ್ದೀವಿ. ಅದು ಫೈನಲಿ ವಿ ಟಿ ಯುವಿಂದ ಡಿಕ್ಲೇರ್ ಆಗಬೇಕು. ನಾವು ಈ ವರ್ಷ ಮತ್ತೆ 1 ಲ್ಯಾಕ್ ಅಂದರೆ ಆ ಇದಕ್ಕೆ ನಾವು 5 ವರ್ಷ ಕಾಯಬೇಕು. 2014ರಲ್ಲಿ ನಾವು 1 ಲಕ್ಷ ಅವಾರ್ಡ್ ತೊಗೊಂಡ್ಮೇಲೆ ಮತ್ತೆ 5 ವರ್ಷ ಕಾಯಬೇಕು. ಈವನ್ ನಾವು ಎವ್ರಿ ಇಯರ್ ಪಾಯಿಂಟ್ಸ್ ಗಳಿಸ್ತಾನೆ ಇದ್ದೀವಿ, ಹಾಗಂತ ಪ್ರತಿ ವರ್ಷ ನಮಗೆ ಕೊಡಲಿಕ್ಕಾಗಲ್ಲ. ಸೊ ನಾವು ನೆಕ್ಸ್ಟ್ ಚಾನ್ಸಿಗೆ 5 ವರ್ಷ ಕಾಯಬೇಕು. ಈ ವರ್ಷ ಮತ್ತೆ ನಾವು ಅರ್ಹತೆಯನ್ನು ಪಡ್ಕೊಂಡಿದ್ದೀವಿ, ಈ ವರ್ಷನೂ ಸಹ ನಮಗೆ 1 ಲ್ಯಾಕ್ ರುಪೀಸ್ ಅವಾರ್ಡ್ ಬರ್ತಾ ಇದೆ. ಸೊ ಇದೆಲ್ಲ ಕಾರಣ ಏನಪ್ಪ ಅಂತಂದರೆ ಆ ಮಟ್ಟಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡಿ ಅವರಿಗೆ ಪ್ರೋತ್ಸಾಹಿಸ್ತಾ ಇದ್ದೀವಿ. ಹಾಗೆ ಅದರ ಜೊತೆಗೆ ನಾವು ಪ್ರೋತ್ಸಾಹ ಮಾಡೋದ್ರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳನ್ನು ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ಬೇಕು. ಈಗ ನಾವೇನೋ ಮಾಡಿ ಅಂತ ಹೇಳಿದ ತಕ್ಷಣ ಆಗಲ್ಲ. ಅವರು ರಿಯಲಿ ದೇ ಶೋನ್ ಇಂಟ್ರೆಸ್ಟ್, ದೇ ಪಾರ್ಟಿಸಿಪೇಟೆಡ್ ಆ್ಯಂಡ್ ದೇ ಡಿಡ್ ಇಟ್. ಅದಕ್ಕೋಸ್ಕರ ನಾವು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ. ಇದೆಲ್ಲದಕ್ಕೂ ಸಹ ನಾವು ಏನೇ ಒಂದು ಅಚೀವ್ ಮಾಡಬೇಕು ಅಂತಂದರೆ ಎಲ್ಲರ ಸಹಕಾರ ಮುಖ್ಯ. ಮ್ಯಾನೇಜ್ಮೆಂಟ್ ಜೊತೆಗೆ ನಮ್ಮ ಜೊತೆಗೆ ಇರತಕ್ಕಂಥ ಟೀಚಿಂಗ್ ಇರ್ಬೋದು, ನಾನ್ ಟೀಚಿಂಗ್ ಇರ್ಬೋದು, ಪ್ರತಿಯೊಬ್ಬರ ಸಹಕಾರ ಚೆನ್ನಾಗಿರೋದ್ರಿಂದ ಈ ಕಾಲೇಜಿನ ಈ ಮಟ್ಟಕ್ಕೆ ಬಂದಿದೆ. ಇನ್ನೂ ಸಹ ಇನ್ನೂ ಏನೆಲ್ಲ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡಬೇಕೋ ಆ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡೋಕ್ಕೆ ಮ್ಯಾನೇಜ್ಮೆಂಟ್ ಯಾವತ್ತೂ ಹಿಂದೆ ಸರಿದಿಲ್ಲ, ನಡೀತಾ ಇದೆ, ನಡೆಸ್ತೀವಿ. ಗ್ರೇಟ್, ಕಂಗ್ರ್ಯಾಚುಲೇಷನ್ಸ್. ಇನ್ನೊಂದು ವಿಷಯನ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ, ವಿದ್ಯಾಸರೆ. ಸೊ ಹೇಗೆ ನೀವು ಸ್ಟೂಡೆಂಟ್ಸನ್ನ ಎನ್ಕರೇಜ್ ಮಾಡ್ತಿದ್ದೀರಾ ಈ ಒಂದು ಸ್ಕೀಮ್ ಥ್ರೂ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಬಿಕಾಸ್ ಸಾಕಷ್ಟು ಜನ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಕಾಲೇಜಿಗೆ ಅಡ್ಮಿಷನ್ ತೊಗೊಳ್ಬೇಕು ಅಂತ ಕಾಯ್ತಿರ್ತಾರೆ. ಸೊ ಈ ಒಂದು ವಿಷಯ ಅವ್ರಿಗೆ ಒಂದು ಬಂಪರ್ ಲಾಟ್ರಿ ಥರ ಅನಿಸ್ಬೋದು ಅನಿಸುತ್ತೆ. ಈಗ ವಿಷನ್ನಲ್ಲಿ ಹೇಳಿದ್ದೀವಿ, ಅಕಾಡೆಮಿಕಲಿ ಎಕ್ಸಲೆಂಟ್ ಆ್ಯಂಡ್ ಗ್ಲೋಬಲಿ ಕಾಂಪಿಟೆಂಟ್ ಅಂತಂದು ನಾವು ಹೇಳ್ತೀವಿ. ನಮ್ಮ ಹುಡುಗರು ಅಕಾಡೆಮಿಕಲಿ ಎಕ್ಸಲೆಂಟಾಗಿ ಇರಬೇಕು. ಸೊ ನಾವು ತುಂಬ ಬ್ರೈಟ್ ಸ್ಟೂಡೆಂಟ್ಸು, ಸೊ ಅವನಿಗೆ ಸಹ ನಾವು ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಡ್ಬೇಕಾಗುತ್ತೆ. ಸೊ ಆ ಬ್ರೈಟ್ ಸ್ಟೂಡೆಂಟಿಗೆ ಕೆಲವು ಹುಡುಗರಲ್ಲಿ ಏನೋ ಕೆಲವು ಫೀಸ್ ಕಟ್ಟಕ್ಕೆ ತೊಂದರೆನೂ ಇರ್ಬೋದು, ಆ ಸಲುವಾಗಿ ಅವರು ವಿದ್ಯಾಭ್ಯಾಸನ ಮೊಟಕುಗೊಳಿಸಬಾರ್ದು. ಹಾಗಾಗಿ ಈ ವಿದ್ಯಾಸರಿ ಅನ್ನೋ ಒಂದು ಸ್ಕೀಮನ್ನು ಕಳೆದ 3 ವರ್ಷದಿಂದ ನಾವು ಪ್ರೊವೈಡ್ ಮಾಡ್ತಾ ಬಂದಿದ್ದೀವಿ. ಈ ಬಾರಿ 4ನೇ ಸಾರಿ ವಿದ್ಯಾಸರಿ ಸ್ಕೀಮನ್ನು ಕೊಡ್ತಾ ಇದ್ದೀವಿ. ಈ ವಿದ್ಯಾಸರಿ ಸ್ಕೀಮ್ದು ಮೇನ್ ಉದ್ದೇಶ ಏನಮ್ಮ ಅಂದರೆ, ಪ್ರತಿ ಸಾರಿ ಕರ್ನಾಟಕ ಗೌರ್ಮೆಂಟ್ನಿಂದ ಒಂದು ಸಿ ಇ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಸಿ ಇ ಟಿ ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ಯಾವುದೇ ವಿದ್ಯಾರ್ಥಿ rank 1 to rank 5000 ಸ್ಕೋರ್ ಮಾಡಿದರೆ ಡೈರೆಕ್ಟಾಗಿ ಅವರು ಕಾಲೇಜಿಗೆ ಬರಬೇಕು. ಅವರು ಸಿ ಇ ಟಿಯಿಂದ ಬರೋ ಹಾಗಿಲ್ಲ, ಡೈರೆಕ್ಟಾಗಿ ಕಾಲೇಜಿಗೆ ಬಂದುಬಿಟ್ಟು ಅವರ ರ್ಯಾಂಕ್ ಕಾರ್ಡನ್ನು ಸಬ್ಮಿಟ್ ಮಾಡಿಬಿಟ್ರೆ 4 ವರ್ಷ ನಾವು ಅವರಿಂದ 1 ರೂಪಾಯಿನೂ ಫೀಸ್ ಕಲೆಕ್ಟ್ ಮಾಡಲ್ಲ. ಅವ್ರದ್ದು ಎಕ್ಸಾಮಿನೇಷನ್ ಫೀ ಬಿಟ್ಟರೆ ನಮ್ಮ ಕಾಲೇಜಿಗೆ ಏನು ಟ್ಯೂಷನ್ ಫೀ ಇರ್ಬೋದು, ಕಾಲೇಜ್ ಫೀ ಇರ್ಬೋದು, ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಸಹ ಫ್ರೀ ಕೊಡ್ತಾ ಇದ್ದೀವಿ. ಈ ಫೆಸಿಲಿಟೀಸ್ನ ನಾವು ಮೊದಲಾಗಿ ಎಕ್ಸ್ಟೆಂಡ್ ಮಾಡಿದ್ದೀವಿ. ಆ ಫೆಸಿಲಿಟೀಸನ್ನು ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗ ಫೈನಲ್ ಇಯರಿಗೆ ಬರ್ತಾ ಇದ್ದಾರೆ, ಮೊದಲನೇ ಬ್ಯಾಚಲ್ಲಿ. ಹಾಗೆಯೇ ಈ ಸಿ ಇ ಟಿ ರ್ಯಾಂಕಿಂಗು 5000ರಿಂದ ಮೇಲ್ಪಟ್ಟವ್ರಿಗೆ 50% ಕನ್ಸೆಷನ್ ಕೊಡ್ತಾ ಇದ್ದೀವಿ. ಆ 50% ಕನ್ಸೆಷನ್ನು ಆಲ್ ದ 4 ಇಯರ್ಸ್ ಇರುತ್ತೆ, ಅದು ಸಹ ಈ ವಿದ್ಯಾಸರಿ ಸ್ಕೀಮಲ್ಲಿ ಇದೆ. ಹಾಗಂತ ಇದು ಸೀಟು ಲಿಮಿಟೆಡ್ ನಂಬರ್ ಆಫ್ ಸೀಟ್ಸ್, ಯಾಕೆಂದರೆ ನಾವು ಒಂದು ಅನ್ಎಡೆಡ್ ಇನ್ಸ್ಟಿಟ್ಯೂಷನ್, ಇದನ್ನು ರನ್ ಮಾಡಬೇಕು ಅಂತಂದರೆ ಎಲ್ಲ ಸೀಟನ್ನು ನಾವು ಫ್ರೀ ಕೊಡಲಿಕ್ಕೆ ಬರಲ್ಲ. ಸೊ ಕೇವಲ 50 ಸೀಟ್ ಇರುತ್ತೆ, ಆ 50 ಸೀಟು ಫಿಲ್ಲಾಗೋವರೆಗೂ ಕೊಡ್ತಾ ಇದ್ದೇವೆ. ಈ ವಿದ್ಯಾಸರಿ ಸ್ಕೀಮಲ್ಲಿ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಈ ವರ್ಷವೂ ಅಡ್ಮಿಷನ್ ತೊಗೊಂಡಿದ್ದಾರೆ. ಆ ಸೀಟು ಫಿಲ್ಲಾಗೋದಕ್ಕೆ ಮೊದಲೇ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟಿಗೆ ಅಡ್ಮಿಷನ್ ಮಾಡಿಸ್ಕೋಬೇಕು. ಸಿ ಇ ಟಿಯಿಂದ ಬಂದರೆ ಇರಲ್ಲ, ಅದು ಮ್ಯಾನೇಜ್ಮೆಂಟ್ ಶೀಟ್ ಅಂತ ಅಡ್ಮಿಷನ್ ಮಾಡಿಸ್ಕೊಂಡ್ರೆ ಈ ಫೆಸಿಲಿಟೀಸ್ನ ನಾವು ಎಕ್ಸ್ಟೆಂಡ್ ಮಾಡ್ತೀವಿ. ನೈಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಿದ್ಯಾಸರಿ ಸ್ಕೀಮ್ ಜೊತೆಗೆ
ಎ ಟಿ ಎಮ್ ಯ ಎಲ್ಲ ಫೆಸಿಲಿಟೀಸ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿಯ ಟೀಚಿಂಗ್ ಕೋಚಿಂಗ್ ಈ ಎಲ್ಲದರ ಲಾಭವನ್ನು ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಪಡ್ಕೊಳ್ಳಿ ಅನ್ನೋದೇ ನನ್ನ ಆಸೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಇನ್ಫಾರ್ಮೇಷನ್ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್ One of the best colleges to graduate as an engineer is none other than ATME College of Engineering. What's it, guys? Let's make some noise for ATME. All the best, ATME. Thank you so much to all the alumni. ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಈ ನಿಮ್ಮ ಇಡೀ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿದ್ದಕ್ಕೆ ಐ ಥ್ಯಾಂಕ್ ಆಲ್ ದ ಅಲುಮ್ನಸ್. ಹಾಗೆ ಭಾಗವಹಿಸೋದಕ್ಕೆ ಸಾಧ್ಯ ಆಗದೇ ಇದ್ದಂಥ ಎಷ್ಟೋ ಜನ ಅಲುಮ್ನಸ್ ಕೂಡ ಇದ್ದಾರೆ. ಈ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಅಷ್ಟೇ ಯಾಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಜಿನಿಯರ್ಸ್ನ ಕೊಡುಗೆಯಾಗಿ ಎ ಟಿ ಎಮ್ ಇ ನೀಡ್ತಾನೆ ಬಂದಿದೆ. ಸೊ ಇನ್ನು ಸಾಕಷ್ಟು ಇಂಜಿನಿಯರ್ಸನ್ನು ಈ ದೇಶಕ್ಕೆ ಕೊಡೋದು ಬಾಕಿ ಇದೆ. ಯು ಡೋಂಟ್ ಹ್ಯಾವ್ ಟು ಡೌಟ್ ಯುವರ್ ಸೆಲ್ಫ್. ಒನ್ ಆಫ್ ದ ಬೆಸ್ಟ್ ಕಾಲೇಜಸ್ ವಿತ್ ಆಲ್ ದ ಫೆಸಿಲಿಟೀಸ್. ನೀವೇ ನೋಡಿದ ಹಾಗೆ ಲೈಬ್ರರಿ ಇರ್ಬೋದು, ಲ್ಯಾಬ್ಸ್ ಇರ್ಬೋದು, ಜಿಮ್, ಎವ್ರಿ ಸಿಂಗಲ್ ಥಿಂಗ್ ಇನ್ ದಿಸ್ ಕಾಲೇಜ್ ಇಸ್ ಆಫ್ ಬೆಸ್ಟ್ ಕ್ವಾಲಿಟಿ. ಸೊ ಡೋಂಟ್ ವೆಯ್ಟ್, ಜಸ್ಟ್ ಗೆಟ್ ಯುವರ್ ಸೆಲ್ಫ್ ಅಡ್ಮಿಟೆಡ್ ಟು ಎ ಟಿ ಎಮ್ ಇ ಆ್ಯಂಡ್ ಬಿಕಮ್ ದ ಬೆಸ್ಟ್ ಇಂಜಿನಿಯರ್. ಆ್ಯಂಡ್ ನಾನು ಕೂಡ ಇದೇ ಕಾಲೇಜ್ನ ಅಲುಮ್ನೈ. ಈ ಕಾರ್ಯಕ್ರಮನ ನಡೆಸ್ಕೊಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಐ ವಿಶ್ ಎ ಟಿ ಎಮ್ ಇ ಆಲ್ ದ ಬೆಸ್ಟ್.